सहनावतु सहनौ भुनक्तु सह वीर्यं करवावहै तेजस्विनावधि मा विद्विषावहै ॐ शान्ति 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 ಯಾವ ಪರಮದಯ ನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಶರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ಈ ಪುಣ್ಯಕ್ಷೇತ್ರದ ಒಡೆಯನಾಗಿರುವಂಥ ಮಹಾಮಹಿಮಾಶಾಲಿಯಾದ ನಂಬಿದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ ಮುಮುಕ್ಷುಗಳ ಪಾಲಿಗೆ ವರಚಿಂತಾಮಣಿಯಾಗಿರುವಂಥ ಜಗದ್ಗುರು ಸಿದ್ಧಾರೂಢ ಅಜ್ಜವರನ್ನ ಜಗದ್ಗುರು ಕಾಡಸಿದ್ದೇಶ್ವರರನ್ನ ಈ ಭಾಗದ ಶ್ರೇಷ್ಠ ಸೂಫಿ ಸಂತರಾಗಿರುವಂಥ ಶ್ರೀ ಪೀರ್ ಬಾಬಾ ಸಾಹೇಬರನ್ನ ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಅದಾರ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದೇವೆಯೋ ಆ ಯಾವ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೃದಯಾರವಿಂದದಲ್ಲಿ ನೆನೆದು ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ ಮಹಾನುಭಾವರಿಗೆ ನಮ್ಮ ಸಂಗೀತ ಬಳಗದ ಪುಣ್ಯಾತ್ಮರಿಗೆ ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶಿವ ಸಂದರ್ಭದಲ್ಲಿ, ಅಂದರೆ ಈ ಪರಮ ಪವಿತ್ರವಾಗಿರುವಂಥ ಶ್ರಾವಣ ಮಾಸದ ಪರ್ವ ಕಾಲದಲ್ಲಿ ನಮ್ಮ ಆಯುಷ್ಯದಲ್ಲಿ ಒದಗಿ ಬಂದಿರುವಂಥ ಈ ಅಪರೂಪದ ಸಮಯದಲ್ಲಿ ದಿನಾಲು ಸಾಯಂಕಾಲ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥದ ಮೊಟ್ಟ ಮೊದಲನೆಯ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ಅಲ್ಪ ಮತಿಗೆ ತಿಳಿದಷ್ಟು ಹೊಳೆದಷ್ಟು ಮಾತ್ರ. ನಿನ್ನಿನ ದಿವಸ ನಾವು ಒಂದು ಚರಣವನ್ನು ನೋಡಿಕೊಂಡು ಬಂದೀವಿ. ಶ್ರೀಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ ಅನ್ನುವ ಮಾತನ್ನು ನಾವು ನಿನ್ನೆ ಹೇಳ್ಕೊಂಡು ಬಂದೀವಿ. ಅಂದರೆ ಗುರುಗಳ ವಚನೋಪದೇಶವನ್ನು ಎಲ್ಲಿ ತನಕ ನಾವು ನೀವು ಪಡೆಯುವುದಿಲ್ಲ ಅಲ್ಲಿ ತನಕ ನಮಗ್ಯಾರಿಗೂ ಮುಕ್ತಿ ಆಗಂಗಿಲ್ಲ ಅನ್ನುವ ಮಾತನ್ನು ನಾವು ನಿನ್ನೆ ಚಿಂತನೆ ಮಾಡಿದ. ಹೀಗಾದ ಬಳಿಕ ಹಂಗಾರ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ಉದ್ಧಾರ ಆಗಬೇಕು ಅಂತ ಒಬ್ಬ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಬಳಿ ಬಂದಾನು ಅಂತ ತಿಳ್ಕೊರಿ. ಸುಮ್ಮ ಒಂದು ಭಾವನೆ, ಹಂಗಾರ ನಿಮ್ಮ ಕೃಪಾ ಪಡೀಲಾರ್ದನೆ ನಾವು ಉದ್ಧಾರ ಆಗಂಗಿಲ್ಲ ಅಂದ ಬಳಿಕ
ಗುರುಗಳೇ, ನಾನು ನಿಮ್ಮ ಬಳಿ ಬಂದನಿ, ನಾನು ನಿಮ್ಮ ಶಿಷ್ಯನಾಗೇನೆ, ನನ್ನ ಉದ್ಧರಿಸಬೇಕು ಅಂತ ಒಬ್ಬ ಶಿಷ್ಯ ಅವರಲ್ಲಿ ವಿನಂತಿ ಮಾಡಿಕೊಂಡ ಅಂತ ಒಂದು ಭಾವನೆ ಮಾಡ್ಕೋರಿ. ಆವಾಗ ಗುರುಗಳು ಅವನಿಗೆ ಹೇಳುವ ಉಪದೇಶ ಏನು ಅನ್ನೋದು ಇವತ್ತಿನ ವಿಷಯ. ಏನು ಹೇಳ್ತಾರೆ ನಿಜಗೊಂಡ್ರು? ಮೊಟ್ಟ ಮೊದಲನೆಯ ಒಂದು ವಾಕ್ಯ ಅವರದು, ಅಪ್ಪ ನೀನು ಉದ್ಧಾರ ಆಗಬೇಕು ಅಂತ ಬಂದಿಯಲ್ಲ, ಹಾಗಾದರೆ ಕೇಳು. ಕೇಳು ಏನು ಅಂತ ಕೇಳಿದರೆ, ದುರಿತ ಕರ್ಮವ ನೊಲ್ಲದಿರು ಅನ್ನೋದು ಮೊಟ್ಟ ಮೊದಲನೆಯ ಉಪದೇಶ ಆಗಿದೆ. ಅಂದರೆ ಪಾಪ ಕರ್ಮಗಳನ್ನು ನೀನು ಇನ್ನೆಂದೂ ಮಾಡಬೇಡ ಅನ್ನೋದು. ದುರಿತ ಕರ್ಮವ ನೊಲ್ಲದಿರು ಅಂದರೆ ಏನು? ದುರಿತ ಅಂದರೆ ಪಾಪ, ದುರಿತ ಕರ್ಮ ಅಂತಂದ್ರೆ ಪಾಪ ಕರ್ಮಗಳನ್ನು, ಒಲ್ಲದಿರು ಅಂತಂದ್ರೆ ಮಾಡಬೇಡ. ಇನ್ನು ಸ್ವಲ್ಪ ಕಡಿಮೆ ಮಾಡಿ, ಕಡಿಮೆ ಮಾಡಿ ಆವಾಗ ಸ್ವಲ್ಪ. ಪಾಪ ಕರ್ಮಗಳನ್ನು ಮಾಡಬೇಡ ಅನ್ನೋದು. ಹಂಗಾರೆ ಪಾಪ ಕರ್ಮಗಳು ಅಂದರೆ ಯಾವುವು ಅಂತ ಕೇಳಿದರೆ, ಯಾವ ಕರ್ಮಗಳನ್ನು ಮಾಡೋಣದರಿಂದ ಪಾಪ ಹುಟ್ಟುತ್ತದನೋ ಆ ಕರ್ಮಗಳಿಗೆ ಪಾಪ ಕರ್ಮ ಅಂತ ಕರೀತಾರೆ. ಅದಕ್ಕೆ ಲಕ್ಷಣವನ್ನು ಬರೀತಾರೆ ಏನು ಅಂತ ಕೇಳಿದರೆ, ಪಾಪ ಜನಕಂ ಕರ್ಮ ಪಾಪ ಕರ್ಮ. ಯಾವ ಕರ್ಮಗಳನ್ನು ನಾವು ನೀವು ಮಾಡುವುದರಿಂದ ಪಾಪದ ಉತ್ಪತ್ತಿ ಆಗ್ತದನೋ ಅಂಥ ಕರ್ಮಗಳಿಗೆ ಪಾಪ ಕರ್ಮ ಅಂತ ಕರೀತಾರೆ. ಅಥವಾ ಶಾಸ್ತ್ರೀಯ ಭಾಷೆ ಒಳಗೆ ಹೇಳಬೇಕು ಅಂತಂದರೆ, ನಿಷಿದ್ಧ ಕರ್ಮಗಳನ್ನು ಮಾಡುವುದರಿಂದ ಹುಟ್ಟುವಂಥದ್ದು ಯಾವುದು ಅದು ಪಾಪ ಅಂತ ನಿಷ್ಕೃತ. ನಿಷಿದ್ಧ ಕರ್ಮ ಅಂದರೆ ಗುರು ಮತ್ತು ಶಾಸ್ತ್ರಗಳು ಯಾವ ಕರ್ಮಗಳನ್ನು ನಮಗೂ ನಿಮಗೂ ಮಾಡಬೇಡ ಅಂತ ಆದೇಶ ಮಾಡ್ತಾವಲ್ಲ, ಆ ಕರ್ಮಗಳಿಗೆ ನಿಷಿದ್ಧ ಕರ್ಮ ಅಂತ ಶಾಸ್ತ್ರದೊಳಗೆ ಕರೀತಾರೆ. ಇಂಥಿಂಥ ಕರ್ಮಗಳನ್ನು ನೀ ಮಾಡಬೇಡ ಅಂತ ನಿಷೇಧ ಮಾಡ್ತೈತಲ್ಲ ಶಾಸ್ತ್ರ ಗುರು, ಆ ಕರ್ಮಗಳಿಗೆ ಪಾಪ ಕರ್ಮ. ಬೇಡ ಬೇಡ ಅಂತ ಹೇಳ್ಕೊತ ಹೋಗ್ತಾರೆ ಅವರು ಇಂಥ ಕರ್ಮಗಳನ್ನು ಮಾಡಬೇಡ ಅಂತ. ಅದನ್ನು ಬಸವಣ್ಣವರ ವಚನದೊಳಗೆ ನೀವು ನೋಡಿದಿರಿ ಅಂತಂದರೆ, ಅವರು ಬಸವಣ್ಣವರು ಒಂದು ವಚನ ಬರೀತಾರೆ ನೋಡಿ, ಏನಂತಾರೆ ಅವರು, ಕಳಬೇಡ ಅಲ್ಲಿ ಬೇಡ ಅಂತ ಬಂತು ನೋಡಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಒಲಿಸುವ ಪರಿ. ಇಲ್ಲಿ ಎಲ್ಲ ಬೇಡ ಬೇಡ ಅಂತ ಅಂದ್ರೆ ನೋಡ್ರಿ, ಇದಕ್ಕನ ನಿಷಿದ್ಧ ಕರ್ಮ ಅಂತ ಕರೀತಾರೆ. ಮಾನವನಾದವನು ಅವನು ಇವುಗಳನ್ನು ಮಾಡಬಾರ್ದು. ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಸುಳ್ಳು ಮಾತಾಡಬೇಡ, ಏನ್ರಿ, ತನ್ನ ಬಣ್ಣಿಸಬೇಡ, ನಿನ್ನ ವರ್ಣನೆ ನೀನ ಮಾಡ್ಕೋಬೇಡ, ನಿನ್ನ ಗುಣಗಾನ ನೀನ ಮಾಡ್ಕೋಬೇಡ, ಇದಿರು ಹಳಿಯಲು ಬೇಡ, ಇನ್ನೊಬ್ಬರಿಗೆ ನೀನು ಬೈಯಾಕ ಹೋಗಬೇಡ, ಅವ್ರನ್ನ ಕಡೆಗಣಿಸಿ ಮಾತಾಡಕ್ಕೆ ಹೋಗಬೇಡ, ಮುನಿಯಬೇಡ, ಯಾರ ಮೇಲೂ
ಅನಾವಶ್ಯಕವಾಗಿ ಸಿಟ್ಟಾಗಬೇಡ. ಸಿಟ್ಟಾದ ಬಳಿಕ ಶೇಡ ತೀರಿಸಿಕೊಳ್ಳು ಭಾವ ಹುಟ್ಟುತ್ತದೆ. ಶೇಡ ತೀರಿಸಿಕೊಂಡ ಬಳಿಕ ಅಲ್ಲಿ ಪಾಪದ ಉತ್ಪತ್ತಿ ಆಗುತ್ತದೆ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರಿಗೆ ಅಸಹ್ಯ ಆಗುವಂಗೆ ನೀನು ನಡ್ಕೋಬೇಡ ಅಂತ ಹೇಳಿ ಪರಮಾತ್ಮನ ಒಲಿಸುವ ದಾರಿ ಅಂದ್ರೆ ಇದೇ. ನಿನ್ನ ಅಂತರಂಗದ ಶುದ್ಧಿ ಅಂದ್ರೆ ಇದೇ, ಬಹಿರಂಗದ ಶುದ್ಧಿ ಅಂತಂದ್ರೆ ಇದೇ ಅಂತ ಹೇಳ್ಕೊಂಡು ಬರ್ತಾರಲ್ಲ ಇವು. ಯಾವುದನ್ನು ಮಾಡಬೇಡ ಅಂತ ಹೇಳ್ಯಾರೋ ಅಂಥ ಕರ್ಮಗಳಿಗೆ ಪಾಪ ಕರ್ಮ ಅಂತ ಕರೀತಾರೆ. ನಿಜಗೊಂಡ್ರು ಶಿಷ್ಯನಿಗೆ ಮೊಟ್ಟ ಮೊದಲನೇ ಮಾತು ಹೇಳ್ತಾರೆ, ಅಪ್ಪ ಇಲ್ಲಿ ತನಕ ನೀ ಬೇಕಾದಷ್ಟು ಪಾಪ ಮಾಡಿದರೂ ಅಡ್ಡಿ ಇಲ್ಲ, ತಿಳಿದಾಗಲಿ ತಿಳಿಲಾರದಾಗಲಿ ನೀ ಮಾಡಿ. ಬೇಕಾದಂಥ ಪಾಪ ಮಾಡಿದ ಪಾಪಿ ಇದ್ರೂ ಕೂಡ ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಕ್ಕೆ ಉಪಾಯ ನಿನಗೆ ಹೇಳಿಕೊಡ್ತೇನೆ ನಾನು. ಅಂಜಬೇಡ ಅಂಜಬೇಡ. ಈ ಮೈಕ್ ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕು, ಇದು ಪ್ರತಿಧ್ವನಿ ಬರ ಆಗಿದೆ. ಒಂದು ಲೆವೆಲ್ ಇಟ್ಬಿಡ್ರಿ, ಸ್ವಲ್ಪ ಸ್ವಲ್ಪ ಭಾಳ ಭಾಳ ತೀರ ಬಂದ್ ಮಾಡಬೇಡ್ರಿ ಮತ್ತೆ ಅಲ್ಲ, ಸ್ವಲ್ಪ ಅದು ಒಂದು ನಾಜೂಕ್ ಇರ್ತದೆ, ಹಿಂಗಾಗಬಾರ್ದು ನೋಡ್ರಿ, ಅದು ಒಂದು ಕರೆಕ್ಟ್ ಇಡ್ಬೇಕು. ಅದು ಏನು ಹೇಳಕತ್ತೀನ್ರಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ನಮಗೇನು ಹೇಳ್ತಿರ್ತೀರಿ ನೋಡ್ರಿ. ಲಕ್ಷ ನೀವು ಮೊಬೈಲ್ ಸಹಿತ ಸ್ವಿಚ್ ಆಫ್ ಮಾಡಬೇಕು ಈ ಸಂದರ್ಭ, ಇಷ್ಟು ಏಕಾಗ್ರತೆ ಇರಬೇಕು ಮೈಂಡ್. ನೀ ಇಲ್ಲಿ ತನಕ ಬೇಕಾದಷ್ಟು ಪಾಪ ಮಾಡಿದ ಪಾಪಿ ಇದ್ರೂ ಕೂಡ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಉಪಾಯಗಳನ್ನು ನಾನು ನಿನಗೆ ಹೇಳಿಕೊಡ್ತೇನೆ, ಆದರೆ ಒಂದು ಪತ್ತೆ ಏನು ಮಾಡು ಅಂತ ಕೇಳಿದರೆ, ಇನ್ನು ಮ್ಯಾಲತ್ತು ನನ್ನ ಬಳಿ ಬಂದ ಬಳಿಕ ನೀ ಪಾಪ ಕರ್ಮಗಳನ್ನು ಮಾಡಬೇಡ ಅನ್ನೋದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಅಂತ ಹೇಳ್ತಾರೆ. ಮಾಡಬೇಡ ಮಾಡಬೇಡ. ಬೇಕಾದಂಥ ಪಾಪ ಮಾಡಿದ ಪಾಪಿ ಇರಲಿ, ಗುರು ಹೇಳ್ತಾನೆ ನಿನ್ನ ಉದ್ಧಾರ ಮಾಡ್ತೀನಿ, ಆದರೆ ಇನ್ನು ಮ್ಯಾಲತ್ತ ಮತ್ತೆ ನೀ ಪಾಪ ಮಾಡಕ್ಕೆ ಹೋಗ್ಬೇಡ. ಇದು ಇದು ಇದೊಂದು ಪತ್ತೆ. ಇದು ಈಗ ನೀವು ಡಾಕ್ಟರ್ ಅಂತಕ್ಕೆ ಹೋಗ್ತೀರಿ, ಒಬ್ಬ ರೋಗಿ ಹೋಗ್ತಾನೆ, ಅವನು ಡಾಕ್ಟರ ಪರೀಕ್ಷೆ ಮಾಡಿ ಔಷಧನೂ ಕೊಡ್ತಾನೋ, ಇಂಥಿಂಥ ವಸ್ತುಗಳನ್ನು ಇಂಥಿಂಥ ಆಹಾರ ಊಟ ಮಾಡಬೇಡ ಅಂತ ಪತ್ತೆನೂ ಹೇಳ್ತಾನಿಲ್ರಿ, ಔಷಧನೂ ಕೊಡ್ತಾನೋ ಪತ್ತೆನೂ ಹೇಳ್ತಾನೋ. ಇವ ಔಷಧ ಅಷ್ಟ ತೊಗೊಂಡಿಕ್ಕೆ ಯಾರು ಪತ್ತೆ ಮಾಡಲಿಲ್ಲ ಅಂದರೆ, ಇವ ಪತ್ತೆ ಮಾಡಲಿಲ್ಲ ಅಂದರೆ ಮತ್ತೆ ದೌಡ ನಾ ಪತ್ತೆ ಆಗಿ ಹೋಗ ನೀವು. ಅದಕ್ಕೆ ಪತ್ತೆನೂ ಮಾಡಬೇಕು, ಪಂತೆ ಅಂತಾರಲ್ಲ ಅದನ್ನೂ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಔಷಧನೂ ತಗೋಬೇಕು. ಆವಾಗ ಅವ ಬೇಕಾದಂಥ ನಿನ್ನ ರೋಗಿರಲಿ ನಿನ್ನ ರೋಗದ ನಿವೃತ್ತಿ ಮಾಡ್ತನು ಅಂತ ಡಾಕ್ಟರ್ ಹೆಂಗೆ ಹೇಳ್ತಾನೋ ಹಂಗೆ ಭವರೋಗದ ವೈದ್ಯನಾದಂಥ ಗುರು, ಗುರು ಅಂದ್ರೆ ಯಾರು, ಭವರೋಗದ ಡಾಕ್ಟರ, ನಮಗೆ ಅಂಟಿಕೊಂಡಿರುವಂಥ ಭವರೋಗವನ್ನು ವ್ಯಾಪವನ್ನು ತಾಪವನ್ನು ಶಾಪವನ್ನು ಕಳೆಯುವ ಬಹಳ ದೊಡ್ಡ ಹಿತಬಂಧು ವೈದ್ಯ ಡಾಕ್ಟರ. ಅವ ಹೇಳ್ತಾನೆ ನೀವು ಉದ್ಧಾರ ಆಗ್ಬೇಕಂತೀ, ಬಾ ಹಂಗಾರ ಬಾ, ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗುವಂಥ ಉಪಾಯ ನಿನಗೆ ಹೇಳಿಕೊಡ್ತನು, ಆದರೆ ಒಂದು ಮಾತು, ಇನ್ನು ಮ್ಯಾಲತ್ತ ನೀ ಪಾಪ ಕರ್ಮಗಳನ್ನು ಮಾಡಕ್ಕೆ ಹೋಗಬೇಡ ಅನ್ನೋದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಅಂತ ಹೇಳ್ತಾರೆ. ಇಷ್ಟಾದ ಬಳಿಕ ಹಂಗಾರೆ ಯಾಕೆ ಮಾಡಬೇಡ ಅಂತಾರು ಅನ್ನೋದಕ್ಕೆ ಕಾರಣಗಳನ್ನು ನೀವು ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಪಾಪ ಮಾಡಬೇಡ ಅಂತಾರಲ್ಲ ಯಾಕೆ, ಅದರಿಂದ ಆಗುವ ಹಾನಿ ಏನತಿ ಅನ್ನೋದು ನಮಗೆ ಗೊತ್ತಾಗಬೇಕು. ಅದಕ್ಕೆ
ಆರು ಕಾರಣಗಳನ್ನು ನಾವು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಕಾಣ್ತೀವಿ. ಮೊತ್ತ ಮೊದಲನೆಯ ಕಾರಣ, ಪಾಪ ಕರ್ಮಗಳನ್ನು ನೀ ಮಾಡಬೇಡ ಅಂತ ಹೇಳ್ತಾರಲ್ಲ, ಯಾಕೆ ಅಂತ ಕೇಳಿದರೆ, ನೀ ಪಾಪ ಕರ್ಮಗಳನ್ನು ಜನರ ಕಣ್ಣ ತಪ್ಪಿಸಿ ಮಾಡಬಹುದು, ಮತ್ತು ಜನರ ಕಣ್ಣಿಗೆ ನೀವೊಬ್ಬ ಸಜ್ಜನ ಆಗಿ ತೋರಬಹುದು. ಆದರೆ ನೆನಪಿಡು ಮನುಷ್ಯನೇ, ನೀನು ಜನರ ಕಣ್ಣ ತಪ್ಪಿಸಿ ಪಾಪ ಮಾಡಬಹುದೇ ಹೊರತು ಜಗನ್ನಿಯಾಮಕನ ಕಣ್ಣ ತಪ್ಪಿಸಿ ನಿನಗೆ ಪಾಪ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಕಣ್ಣ ತಪ್ಪಿಸಿ ನಿನಗೆ ಏಳ ಕಾಳಿನಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪಾಪ ಕರ್ಮಗಳನ್ನು ಮಾಡಬೇಡ. ನೀನು ಏನು ಮಾಡುತ್ತಿ ಅದನ್ನೆಲ್ಲ ಭಗವಂತ ಅರಿತಿರ್ತಾನು. ಮನಸ್ಸಿನೊಳಗೆ ನೀ ಏನು ಆಲೋಚನೆ ಮಾಡ್ತಿ ಅದನ್ನೂ ಅರಿತಿರ್ತಾನು. ಅದಕ್ಕೆ ತಕ್ಕ ಫಲ ಕೊಟ್ಟೇ ತೀರ್ತಾನು. ಜನರ ಕಣ್ಣು ತಪ್ಪಿಸಿ ನೀನು ಸಜ್ಜನನಂತೆ ಕಾಣಬಹುದೇ ಹೊರತು ಭಗವಂತನ ಕಣ್ಣಿನೊಳಗೆ ನೀನು ಸಜ್ಜನ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನ ಕಣ್ಣ ತಪ್ಪಿಸಿ ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪಾಪ ಕರ್ಮಗಳನ್ನು ನೀನು ಮಾಡಬೇಡ ಮಾಡಬೇಡ. ನೀ ಎಲ್ಲಿ ಮಾಡ್ತಿರ್ತಿ, ನೀ ಎಲ್ಲಿ ಇರ್ತಿ ಅಲ್ಲಿ ಭಗವಂತ ಸಾಕ್ಷಿ ರೂಪವಾಗಿ ಇರ್ತಾನೋ? ಬರೀ ಎಲ್ಲರ ಗುಡಿಯಾಗಷ್ಟೇ ಇರ್ತಾನೋ ಅಂತ ತಿಳ್ಕೊಂಡಿದ್ರೆ ತಪ್ಪು. ಗುಡಿಯಾಗ ಇಲ್ಲ ಅನ್ನಂಗಿಲ್ಲ, ಗುಡಿಯಾಗಷ್ಟ ಅದಾನಂತ ತಿಳಿದಿದ್ದು ತಪ್ಪು. ಎಲ್ಲ ಕಡೆ ಸರ್ವಜ್ಞ ಮೂರ್ತಿ ಬರೀತಾನೆ, ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ನಿನ್ನೊಳಗೆ ಇರಂಗಿಲ್ಲೇನವ. ನಿನ್ನೊಳಗು ಅವ ಭಗವಂತ ಹಜರದಾನು. ಅವನ ನೀ ನೋಡಿಲ್ಲ, ನೋಡು ಕಣ್ಣು ಪಡೆದಿಲ್ಲ. ಖರೆ ಸಣ್ಣನೆಯ ಮಳಲು ಅಂತಂದ್ರೆ ಉಸುಕಿನ ಕಣಗಳು, ಭೂಮಿಯ ಮಣ್ಣಿನ ಕಣಗಳು ಅದಾವಲ್ಲ, ಆ ಕಣಗಳಲ್ಲಿಯೂ ಕೂಡ ಭಗವಂತ ಅದಾನೆ. ಸಣ್ಣನೆಯ ಹ್ಯಾಂಗೆ ಬರೀತಾರೆ ನೋಡಿ, ಸಣ್ಣ ಅಗದಿ ಸೂಕ್ಷ್ಮ ಸಣ್ಣನೆಯ ಮಳಲು ಅಂದ್ರೆ ಉಸುಕು ಮಣ್ಣು ಧೂಳಿ, ಸಣ್ಣನೆಯ ಮಳಲೊಳಗೆ ಇರುವಾತ ನುಣ್ಣನೆಯ ಶಿಲೆಯೊಳಗೆ ಕಲ್ಲಿನೊಳಗೆ ಕಟ್ಟಿಗೆಯೊಳಗೆ ಇರುವಾತ ಬಣ್ಣಿಸಿ ಬರೆದ ಪಟದೊಳಗೆ ಚಿತ್ರ, ಆ ಚಿತ್ರದೊಳಗೂ ಕೂಡ ಇರುವಾತ ಅವ ನಿನ್ನ ಒಳಗಿಲ್ಲಂತಿ. ನೆನಪಿಡು, ಮನದೊಳು ಶಿವತಾನು ಮನೆ ಮಾಡಿಕೊಂಡಿಹ. ನಿನ್ನ ಮನೆ ಅನ್ನೋದ ಒಂದು ಗುಡಿ, ಆ ಗುಡಿ ಒಳಗೆ ಸಾಕ್ಷಿ ರೂಪದಿಂದ ಯಾವತ್ತೂ ಅದಾನು. ಮನಸ್ಸಿನೊಳಗೆ ಏಳುವ ಭಾವನೆಗಳು ಎಂಥವು ಅನ್ನೋದನ್ನು ಅವ ಅರಿತಿರ್ತಾನು. ಆದ್ದರಿಂದ ಜನರ ಕಣ್ಣು ತಪ್ಪಿಸಿ ನೀ ಪಾಪ ಮಾಡಬಹುದೇ ಹೊರತು ಜಗನ್ನಿಯಾಮಕನಾದಂಥ ಆ ಭಗವಂತನ ಕಣ್ಣು ತಪ್ಪಿಸಿ ನಿನಗೆ ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪಾ ಪಾಪ ಕರ್ಮಗಳನ್ನು ಮಾಡಬೇಡ. ಇದು ಒಂದು ಕಾರಣ. ಏ ನೋಡಿದ್ರು ನೋಡು ಅಲ್ಲಕ್ಕೆ ಬಿಡ್ರಿ, ನಾವು ಮಾಡುವಂಗೆ ಮಾಡ್ತೀವಿ ಅಂದ್ರೆ ಅಂದ್ರೆ ಇಲ್ಲ ಅದು ಮಂದಿ ಇರ್ತೈತಿ ಅಂದ್ರೆ ಅಂದ್ರೆ ಎರಡನೇ ಕಾರಣ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಎರಡನೇ ಕಾರಣ ಏನು ಅಂತ ಕೇಳಿದ್ರೆ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ ಹೇಳ್ತಾನೆ. ಎಷ್ಟು ದೊಡ್ಡ ಮಾತಿದು. ಇದು ತಿಳ್ಕೊಂಡ್ರೆ ನಿಮಗೆ ಹೇಳ್ತಾನೆ, ಮನುಷ್ಯ ಪಾಪದ ಕಡೆ ಮಾರಿ ಮಾಡಂಗಿಲ್ಲ. ಹೇಳ್ತಾನೆ, ನೀನು ಪಾಪ ಕರ್ಮಗಳನ್ನು ಮಾಡೋಕ್ಕಿಂತ ಮೊದಲು ಮಾಡಬೇಕೋ ಬಿಡಬೇಕೋ ಅನ್ನುವಲ್ಲಿ ನೀ ಸ್ವತಂತ್ರ, ನಿನಗೆ ಯಾರ್ದು ಏನು ಒತ್ತಾಯ ಇಲ್ಲ.
ಮಾಡಬೇಕು ಮಾಡಬಾರದು ಅನ್ನುವ ಬುದ್ಧಿ ಸಹಿತ ಪರಮಾತ್ಮ ಕೊಟ್ಟ ಇಲ್ಲಿ ಹುಟ್ಟಿಸಿದಾನ. ಅದಕ್ಕೆ ನೀ ಸ್ವತಂತ್ರ. ಮಾಡಿದ ಬಳಿಕ ಕರ್ಮದ ಫಲ ತಪ್ಪಿಸಿಕೊಳ್ಳುವಲ್ಲಿ ನೀನು ಸ್ವತಂತ್ರನಲ್ಲ. ಅದಕ್ಕೆ ಹೇಳ್ತಾನೆ ಒಬ್ಬ ಮಹಾತ್ಮ, ಅವಶ್ಯಮೇವ ಭೋಕ್ತವ್ಯಂ. ಅಂದರೆ ಅವಶ್ಯ ನೀ ಮಾಡಿದ ಪಾಪ ಕರ್ಮದ ಫಲ ಉಂಡ ತೀರಬೇಕಾಗತೈತಿ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನೀ ಶುಭ ಕರ್ಮವನ್ನು ಅಂದರೆ ಪುಣ್ಯ ಕರ್ಮ ಮಾಡಿದರೂ ಅದರ ಫಲ ಉಂಡ ತೀರಬೇಕು. ಅಶುಭಂ ಅಂದರೆ ಪಾಪ ಕರ್ಮಗಳನ್ನು ಮಾಡಿದರೂ ಅದರ ಫಲ ನೀ ಉಂಡ ತೀರಬೇಕು. ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯಲ್ಲ. ಅದಕ್ಕೆ ಮುಂದಿನ ಚರಣ ಬರೀತಾರೆ, ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ನೀ ಮಾಡಿದ ಬಳಿಕ ಆ ಪಾಪ ನಿನಗೆ ಹಿಂಗ ಬೆನ್ನು ಹತ್ತೈತಲ್ಲ, ನೀ ಅದರ ಫಲ ಉಣಲಾರದನ ಆ ಪಾಪದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಾ ಭುಕ್ತಂ ಕ್ಷೀಯತೆ, ಅದರ ಫಲ ಉಣಲಾರ್ದನ ಪಾಪ ನಮ್ಮ ಬೆನ್ನು ಬಿಡಂಗಿಲ್ಲ. ಕಲ್ಪ ಕೋಟಿ ಶತ ಇರಪಿ, ಒಂದು 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 ಕೋಟಿ ವರ್ಷಗಳು ಹೋಗಲಿ, ಒಂದು ನೂರಾರು ಜನ್ಮಗಳು ಹೋಗಲಿ, ಅದು ಪಾಪ ಪಕ್ವ ಆಗಿ ಫಲ ಕೊಡು ತನಕ ನೀವು ಈ ದೇಹ ಬಿಟ್ಟು ಹೋಗಬಹುದು. ಈ ದೇಹ ಬಿಟ್ಟು ಹೋಗುವಾಗ ನಿಮ್ಮ ಜೊತೆಗೇನೆ ಅದು, ಜೀವಾತ್ಮನ ಜೊತೆಗೇನೆ ಅದು ಬಂದು ಬಿಡ್ತದೆ. ತನ್ನ ಫಲ ಕೊಟ್ಟು ಕೊಡು ತನಕ ಅದು ನಮ್ಮ ಬಿನ್ನಮ್ಮ ಬೆನ್ನ ಬಿಡಂಗಿಲ್ಲ ಅಂತಂದ ಬಳಿಕೆಯಪ್ಪ, ಮಾಡೋಕ್ಕಿಂತ ಮೊದಲು ನೀ ಸ್ವತಂತ್ರ. ಮಾಡಿದ ಬಳಿಕ ಅದರ ಫಲ ಉಂಡ ತೀರಬೇಕನ್ನೋ ಶಿವನ ಶಾಸನ ಇರುವುದರಿಂದ ನೀನು ಪಾಪ ಕರ್ಮಗಳನ್ನು ಮಾಡಬೇಡ ಅನ್ನೋದು ಇದು ಈ ಎರಡನೇ ಕಾರಣ. ಎರಡನೇ ಕಾರಣ ನೀವು ಒಂದು ವೇಳೆ ಏನು ಬರೀ ಹೇಳ್ತೀರಿ ಅದು ಉಂಡ ತೀರಬೇಕನ್ನೋ ನಿಯಮ ನೀವು ಸುಮ್ಮ ಹೇಳಾಕತ್ತೀರಿ, ಅದನ್ಯಾರು ನೋಡ್ಯಾರು ಅಂದ್ರೆ ಏನು ಹೇಳ್ತೀರಿ ಅಂದ್ರೆ ಹಂಗಾರ ಮೂರನೇ ಮಾತು ಕೇಳ್ರಿ. ಮೂರನೇ ಮಾತು ಲೋ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಹೇಳ್ತಾನೆ ಒಬ್ಬ ಮಹಾತ್ಮ, ದಾರಿದ್ರ್ಯ ರೋಗ ದುಃಖಾನಿ ಬಂಧನಂ ವ್ಯಸನಾನಿ ಚ ಆತ್ಮಾಪರಾಧ ವೃಕ್ಷಸ್ಯ ಫಲಾನಿ ಏತಾನಿ ದೇಹಿನಾಂ ಅಂತ ಒಬ್ಬ ಮಹಾತ್ಮ ಹೇಳ್ತಾನೆ. ಹೇಳ್ತಾನೆ ಅವ ದೇಹಿನಾಂ ಅಂದರೆ ಈ ಜೀವಾತ್ಮನಿಗೆ ಏನು ದಾರಿದ್ರ್ಯ ಅನ್ನೋದು ಬೆನ್ನು ಹತ್ತಿರ್ತೈತಿ. ದಾರಿದ್ರ್ಯ ಅಂದರೆ ಬಡತನ ಎಷ್ಟು ಭಯಂಕರ ಇರ್ತೈತಲ್ಲ, ನಾವು ಆ ಬಡತನದಿಂದ ತಪ್ಪಿಸ್ಕೋಬೇಕಂತ ಏನು ಪ್ರಯತ್ನ ಮಾಡಿದರೂ ಕೂಡ ನಮಗೆ ಆಗತಿರಂಗಿಲ್ಲ. ರಾತ್ರಿ ಹಗಲಿ ದುಡಿದರೂ ನಮ್ಮ ಬಡತನದ ಭೂತ ನಮ್ಮ ಬೆನ್ನು ಬಿಡ್ತಿರಂಗಿಲ್ಲ. ರಾತ್ರಿ ಹಗಲಿ ಪ್ರಯತ್ನ ಮಾಡಿದರೂ ನಮಗೆ ಬಡತನ ಬಿಡ್ತಿರಂಗಿಲ್ಲ. ಈ ಬಡತನ ಎದರ ಫಲ ಅಂದಿ ನೀನು? ಇದೊಂದು. ಎರಡನೇದು ದಾರಿದ್ರ್ಯ ರೋಗ. ಒಂದೊಂದು ರೋಗಗಳು ಒಮ್ಮೆಮ್ಮೆ ಹಿಂಗೆ ಗಂಟು ಬೀಳ್ತಾವಲ್ಲ, ನೈಸರ್ಗಿಕವಾಗಿ ಬರುವ ರೋಗಗಳು ಬೇರೆ, ಇವುಗಳ ನೆಗಡಿ ಈ ಋತುಮಾನಗಳು ಬದಲಿಯಾದಾಗ ಇವುಗಳ ನೆಗಡಿ ಜಿಡ್ಡು ಬರುವುದು, ಸ್ವಲ್ಪ ಮೇ ಬೆಚ್ಚಗಾಗುವುದು, ಇದು ಬೇರೆ. ಇದು ಋತುಮಾನಕ್ಕೆ ಅನುಸಾರವಾಗಿ ಬರುವ ರೋಗಗಳು, ಇವು ಔಷಧದಿಂದ ಹೋಗ್ತಾವೆ ಇವು ಏನ್ರಿ. ಆದರೆ ಕೆಲವೊಂದು ರೋಗಗಳು ಹಿಂಗಿರ್ತಾವಲ್ಲ, ಯಾವ ಔಷಧ ಮಾಡಿದರೂ ಕೂಡ ನಿವೃತ್ತಿ ಆಗದೇ ಇರುವ ರೋಗಗಳು ಅದಾವು. ಡಾಕ್ಟರ್ ಸಹಿತ ಇನ್ನು ನಮಗೆ ನೀಗಂಗಿಲ್ಲ ಮುಂದುವರಿ ಅಂತಿರ್ತಾರೆ ಡಾಕ್ಟರ್. ಹಂಗಾರ ಇಂಥ ರೋಗ
ಏನು ಪರಮಾತ್ಮ ಕೊಟ್ಟಾನಂದ್ರಿ? ಹಂಗಾರೆ ಪರಮಾತ್ಮ ಬಡತನ ಕೊಡ್ತಾನೋ ರೋಗ ಕೊಡ್ತಾನೋ ಅಂತಂದ್ರೆ, ಹಂಗಾರೆ ಅವನಲ್ಲಿ ರಾಗದ್ವೇಷಗಳು ಅದಾವಂದಂಗಾತು. ಮನುಷ್ಯರಿಗೆ ಕೆಲವೊಂದು ಜನರಿಗೆ ಸಂಪತ್ತು ಕೊಡ್ತಾನೋ, ಕೆಲವೊಂದು ಜನರಿಗೆ ಬಡತನ ಕೊಡ್ತಾನೋ, ಕೆಲವೊಂದು ಜನರಿಗೆ ಆರೋಗ್ಯ ಕೊಡ್ತಾನೋ, ಕೆಲವೊಂದು ಜನರಿಗೆ ರೋಗ ಕೊಡ್ತಾನಂದ್ರೆ ಅವ ಮನುಷ್ಯರಿಗಿಂತ ಕೆಟ್ಟಾದಲ್ಲ. ಪರಮಾತ್ಮ ನಿಮಗೆ ಹೇಳ್ತಾನು, ಯಾರ ಮ್ಯಾಲೂ ದ್ವೇಷ ಇಲ್ಲ, ಯಾರ ಮ್ಯಾಲೂ ಅವನದು ವಿಶೇಷ ಪ್ರೀತಿ ಇಲ್ಲ. ಅವನೇನು ಜಗನ್ ನಿಯಾಮಕ ಅಂದ್ರೇನು, ಯಾರು ಏನು ಕರ್ಮಗಳನ್ನು ಮಾಡ್ತಾರೋ ಆ ಕರ್ಮದ ಫಲವನ್ನು ಕೊಡುವಂಥ ಫಲದಾಯಕ ಅವ. ನಾವು ಮಾಡಿದ ಕರ್ಮದ ಫಲ ಕೊಡವ. ಈಗ ಜಡ್ಜ ಒಬ್ಬ ಫಾಸಿ ಕೊಡ್ತಾನು ಅಂತಂದ್ರೆ ಅವನು ವೈರೇ ನೀವು ಜಡ್ಜ್? ಒಬ್ಬಗ ಕರೆದಿಕ್ಯಾರೆ ಸನ್ಮಾನ ಮಾಡ್ತಾರು ಅಂತಂದ್ರೆ ಅವ್ರ ದೋಸ್ತ್ರನ್ ವೈರಿ ಶಿಕ್ಷಾ ಕೊಡ್ತಾನು, ಜಡ್ಜ್ ಶಿಕ್ಷಾ ಕೊಡ್ತಾನು ಅಂತಂದ್ರೆ ಅವ ಮಾಡಿದ ಪಾಪಕ್ಕೆ ಕೊಡ್ತಾನೆ, ಪಾಪ ಕಾರಣ. ಇಲ್ಲಿ ಸನ್ಮಾನ ಮಾಡ್ತಾರು ಅಂತಂದ್ರೆ ಅವ್ರು ಮಾಡುವ ಒಳ್ಳೆ ಕರ್ಮಗಳು ಕಾರಣ. ಈ ಶಿಕ್ಷಾ ಕೊಡೋರು ಸನ್ಮಾನ ಮಾಡೋರು ಕಾರಣರಲ್ಲ. ಹಂಗ ಪರಮಾತ್ಮ ಅವ ಬಹಳ ದಯಾಳು ಅದಾನು. ನೆನದವರಿಗೂ ನೆನಿಲಾರದವರಿಗೂ ಅನ್ನ ನೀರ ಗಾಳಿ ಕೊಟ್ಟು ಜ್ವಾಪಾನ ಮಾಡುವಂಥ ಪರಮಾತ್ಮ, ಮುಮುಕ್ಷುಗಳಿಗೆ ಗುರುಗಳನ್ನು ಒದಗಿಸುವಂಥ ಪರಮಾತ್ಮ, ಅವನಂಥ ದಯಾಳು ಯಾರಿಲ್ಲ. ಆದರೆ ಈ ಬಡತನ, ಶ್ರೀಮಂತಿಕೆ, ರೋಗ ಇವೇನದಾವಲ್ಲ, ಇವು ಅವರವರ ಕರ್ಮದ ಫಲ. ಅದಕ್ಕೆ ಬರೀತಾರೆ ದಾರಿದ್ರ್ಯ ಅಂದರೆ ಬಡತನ, ರೋಗ ಯಾವ ಔಷಧದಿಂದಲೂ ಯಾವ ದವಾಖಾನೆಯಿಂದಲೂ ಪರಿಹಾರ ಆಗದೆ ಇರುವ ರೋಗ, ದುಃಖ ಅನಂತ ರೀತಿಯಾದಂಥ ದುಃಖ, ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಅನೇಕ ದುಃಖ, ಅಪಮಾನದ ದುಃಖ, ಶತ್ರುಗಳಿಂದ ಆಗುವ ದುಃಖ, ಯಪ್ಪ ಇವೆಲ್ಲ ದುಃಖ. ಸುಮ್ಮನೆ ಅವ್ರ ನಿಮಿತ್ತ ಅಷ್ಟೇ, ನನ್ನ ಕರ್ಮ ಹಂಗೆ ಕಾರಣೀಭೂತ ಆಗಿರ್ತದೆ ಅದು. ದಾರಿದ್ರ್ಯ ರೋಗ ದುಃಖಾನಿ ಬಂಧನಂ, ಬೇಕಾದಂಥ ವ್ಯಕ್ತಿ ಅದಾನಂದ್ರೂ ಕೂಡ ಒಮ್ಮೊಮ್ಮೆ ಬಂಧನಕ್ಕೆ ಒಳಗಾಗ್ತಾನು. ಆನಿ ಬೇಕಾದಷ್ಟು ದೊಡ್ಡ ಪ್ರಾಣಿ ಅಂದರೂ ಕೂಡ ಅದು ಬಂಧನಕ್ಕೆ ಒಳಗಾಗಿರ್ತದೆ. ಹೆಂಗೋ ಸಿಂಹ ಹುಲಿ ಬೇಕಾದಂಥ ಕ್ರೂರ ಪ್ರಾಣಿ ಅಂದರೂ ಹೆಂಗೆ ಬಂಧನಕ್ಕೆ ಒಳಗೆ ಆಗಿರ್ತಾವೋ, ಹಂಗೆ ಬೇಕಾದಷ್ಟು ದೊಡ್ಡ ಮನುಷ್ಯ ಅದಾನಂದ್ರೂ ಒಮ್ಮೊಮ್ಮೆ ಬಂಧನಕ್ಕೆ ಒಳಗಾಗಿರ್ತಾನಲ್ಲ, ಅದು ಅವನ ಕರ್ಮದ ಫಲ. ದಾರಿದ್ರ್ಯ ರೋಗ ದುಃಖಾನಿ ಬಂಧನ ವ್ಯಸನಾನಿ, ವ್ಯಸನ ಅಂತಂದರೆ ಚಿಂತೆಗಳು, ಅನೇಕ ರೀತಿಯಾದಂಥ ಚಿಂತೆಗಳು, ವ್ಯಾಪಗಳು, ತಾಪಗಳು ಏನದಾವಲ್ಲ, ಇವೆಲ್ಲನೂ ಬರಿತಾನೆ ಒಬ್ಬ ಮಹಾತ್ಮ. ಏನು ಬರಿತಾನು ಅಂತ ಕೇಳಿದ್ರೆ, ದಾರಿದ್ರ್ಯ ರೋಗ ದುಃಖಾನಿ ಬಂಧನಂ ವ್ಯಸನಾನಿ ಚ, ಇವು ಐದು. ಆತ್ಮಾಪರಾಧ ವೃಕ್ಷಸ್ಯ, ಆತ್ಮ ಅಂದರೆ ಜೀವಾತ್ಮ, ಜೀವಾತ್ಮ ಮಾಡಿದ ಅಪರಾಧಗಳು, ಅಪರಾಧಗಳು ಅಂದರೆ ಪಾಪ. ಈ ಜೀವಾತ್ಮ ಮಾಡಿದ ಪಾಪದ ಗಿಡದ ಫಲಗಳು. ಆತ್ಮಾಪರಾಧ ವೃಕ್ಷಸ್ಯ, ಇದೊಂದು ಗಿಡ ಅದ ಇಲ್ಲಿ, ಇದೊಂದು ಗಿಡ. ಯಾರು ಪುಣ್ಯಾತ್ಮರು ಹಚ್ಚಾರು, ಹಚ್ಚಾರು ಗಿಡ. ಹಂಗೆ ಪಾಪ ಮಾಡಿದ ಕೂಡಲೇ ಅಲ್ಲೊಂದು ಪಾಪದ ಬೀಜ ಬೀಳ್ತತಿ, ಅದರಿಂದ ಒಂದು ಗಿಡ ಹುಟ್ಟತತಿ. ಆ ಗಿಡ ಏನು ಮಾಡ್ತತಿ ಅಂತ ಕೇಳಿದ್ರೆ ಪಾಪ ಕರ್ಮದ ಫಲ ಕೊಡ್ತತಿ ಅದು ಗಿಡ. ಮಾವಿನ ಹಣ್ಣ, ಮಾವಿನ ಗಿಡ ಮಾವಿನ ಹಣ್ಣು ಕೊಡ್ತೈತಲ್ಲ, ಹಂಗೆ ಪಾಪ ಮಾಡಿದ ಬಳಿಕ ಒಂದು ಪಾಪದ ಗಿಡ ಹುಟ್ಟತತಿ. ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ನಮ್ಮ ಬೆನ್ನು ಬಿಡಂಗಿಲ್ಲ, ಅದು ಪಾಪದ ಫಲ ಕೊಡ್ತತಿ. ಏನು ಫಲ ಕೊಡ್ತತಿ ಅಂತ ಕೇಳಿದ್ರೆ ಅವನು ಹೇಳ್ತಾನಲ್ಲ ಇವು ಐದು ಫಲ, ದಾರಿದ್ರ್ಯ ರೋಗ ದುಃಖಾನಿ ಬಂಧನಂ ವ್ಯಸನಾನಿ ಚ. ಇವೆಲ್ಲ ಇವತ್ತು ಬಂದಿದ್ದು ಅಂತಂದ್ರೆ ಇದರ ಹಿಂದೆ ನಾವು ಮಾಡಿವಿ ಅಂತನ ಅದರ ಅರ್ಥ. ಮತ್ತು ಈಗ ಆರಾಮದೀವಿ, ಈಗ ನಾವು ಪಾಪ ಮಾಡಾಕತ್ತೀವಿ ಅಂತಂದ್ರೆ ಮುಂದೆ ಇವು ಬರ್ತಾವು ಅಂತನ ಅರ್ಥ. ಆದ್ದರಿಂದ ಹೇ ಜೀವಾತ್ಮನೇ, ಪಾಪ ಕರ್ಮಗಳನ್ನು ಮಾಡಬೇಡ ಅನ್ನು, ದುರಿತ ಕರ್ಮವ ನೊಲ್ಲದಿರು ಅಂತ. ಮೂರನೇ ಕಾರಣ,
ಮತ್ತ್ಯಾಕೆ ಮಾಡಬೇಡ ಅಂತ ಒತ್ತಾಯ ಮಾಡ್ತಾರಂದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕೆ ಬೇಡ ಅಂತ ಕೇಳಿದ್ರೆ ನಿನಗೆ ಪರಮಾತ್ಮನ ಕೃಪಾ ಪ್ರಾಪ್ತಿ ಆಗಂಗಿಲ್ಲಪ್ಪ, ಅದಕ್ಕೆ ಪಾಪ ಕರ್ಮಗಳನ್ನು ಮಾಡಬೇಡ. ಪಾಪ ಕರ್ಮಗಳನ್ನು ಮಾಡಿದವರಿಗೆ ಪರಮಾತ್ಮನ ಒಲುಮೆ ಆಕತೇನು? ಆಗಂಗಿಲ್ಲ. ಅದಕ್ಕೆ ಅವ್ರು ನಿಜಗೊಂಡ್ರೆ ಎಷ್ಟು ಚಂದ ಬರೀತಾರೆ, ಎಂತೊಲಿವನು, ಒಲಿತಾನೇನು ಪರಮಾತ್ಮ? ಪಾಪ ಕರ್ಮಗಳನ್ನು ಮಾಡ್ತಾ ಇದ್ದೀಯ ಅಂತಂದ್ರೆ ನೀ ಬೇಕಾದಷ್ಟು ಗುಡಿಗೆ ಬಂದ್ರು, ಗುಡಿ ಸುತ್ತ ಹಾಕಿದ್ರು, ಬೇಕಾದಷ್ಟು ಜಪ ಮಾಡಿದ್ರು, ನೀವು ಜಪ ಮಾಡ್ತಾನೋ ರಾಮನಾಮ ಜಪ ಜಪ ಮಂದಿ ಗಂಟೆ ಗಪ ಗಪ ಬಾಯಾಗ ಅಲ್ಲ ಉಳ್ಕಿದ್ದೆಲ್ಲ ಖುಲ್ಲ. ಹಿಂಗೆ ಇತ್ತಂದ್ರೆ ಇಲ್ಲ, ಪರಮಾತ್ಮನ ಕೃಪ ಆಗಂಗಿಲ್ಲ. ನೀವು ಎಲ್ಲಾರ ಬರೀ ಜಪ ಮಾಡಿದ್ರೆ ತಪ ಮಾಡಿದ್ರೆ ಪರಮಾತ್ಮನ ಒಲುಮೆ ಆಕತಿ ಅಂತ ತಿಳ್ಕೊಂಡಿದ್ರೆ ತಪ್ಪು. ಮೊದಲು ಈ ಪಾಪ ಕರ್ಮಗಳನ್ನು ಮಾಡೋದು ಬಿಟ್ಟು ಬಳಿಕ ನೀವು ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಪರಮಾತ್ಮ ಒಲಿತಾನೋ. ಇದಿಲ್ಲಂದ್ರೆ ಒಲ್ಯಾಂಗಿಲ್ಲ ಅನ್ನೋದಕ್ಕೆ ನಿಜಗೊಂಡ್ರು ಭಾಳ ಚಂದ ಹೇಳ್ಕೊಂಡು ಬರ್ತಾರೆ. ಎಂತೊಲಿವನು ತನಗಿನ್ಯಂತೊಲಿವನು ಕರಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಎಂತ್ವಲಿವನು ತನಗಿನ್ಯಂತ್ವಲಿವನು. ಕರಣತ್ರಯಗಳು ನಿಮಗೂ ಮತ್ತು ನನಗೂ ಮೂರು ಕರಣಗಳು ಅದಾವ, ಕಾಯ ವಾಚ ಮನಸ್ಸು ಅಂತ ಹೇಳಿ. ಕಾಯ ಅಂದರೆ ಈ ಶರೀರ, ವಾಚ ಅಂದರೆ ಮಾತಾಡುವ ವಾಣಿ, ಮನಸ್ಸು, ಇವು ಮೂರು ಕರಣಗಳು. ಕರಣತ್ರಯದ ದೋಷ ಮೀರೆ ಈ ಮೂರು ಕರಣಗಳಲ್ಲಿ ಪಾಪ ದೋಷ ತುಂಬಿಕೊಂಡಿತ್ತು ಅಂತಂದ್ರೆ ಕಂತು ಕಾಲಪುರ ವೈರಿ ಆ ಭಗವಂತ ಎಂತೊಲಿವನು. ಯಾಕೆ ಒಲಿತೀರಿ? ನಾವು ಪಾಪ ಮಾಡ್ತಿರ್ತೀವಿ, ಅದನ್ನು ಬಿಡಿಸಿ ಹೇಳಿದ್ದಾರೆ ನಿಜಗೊಂಡ್ರು. ಈ ಶರೀರದಿಂದ ನೀ ಮಾಡುವ ಪಾಪಗಳು ಯಾವ್ಯಾವ ಗೊತ್ತೆ? ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ವಭಕ್ಷ ಸೇವನೆ ಹಿಂಸೆ. ಈ ನಾನು ಈ ಶರೀರದಿಂದ ಮನುಷ್ಯ ಗೊತ್ತಾಗಿ ಮಾಡ್ತಾನೋ, ಏನು ಗೊತ್ತಾಗಲಾರ್ದ ಮಾಡ್ತಾನೋ, ಏನು ದುಷ್ಟರ ಸಂಘದಿಂದ ಮಾಡ್ತಾನೋ, ಏನು ಹರೆ ಬಂದ ಮಾಡ್ತಾನೋ, ಏನು 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 ಧನದ ಮದ ಬಂದ ಮಾಡ್ತಾನೋ, ಏನು ಯೌವನ ಮದ ಬಂದ ಮಾಡ್ತಾನೋ, ಏನು ಅಧಿಕಾರದ ಮದ ಬಂದ ಮಾಡ್ತಾನೋ ಗೊತ್ತಿಲ್ಲಪ್ಪ. ಅಯ್ಯಪ್ಪ ಮಾಡ್ತಿರ್ತಾನೆ ಪರಸ್ತ್ರೀ ಸಂಘ, ಪರವಧುವಿನ ಕೂಟ, ಪರಸ್ತ್ರೀ ಸಂಘ ಮಾಡ್ತೀಯಪ್ಪ. ನಿನಗಾಗಿ ನಿನ್ನ ಧರ್ಮ ಪತ್ನಿ ನಿನಗ ಸುಖ ಕೊಡುವ ಸಲುವಾಗಿ ಇರುವಾಗ ತಂದೆ ತಾಯಿ ಸಮಾಜದವರು ಒಂದು ಲಗ್ನದ ವ್ಯವಸ್ಥೆ ಮಾಡಿದಾಗ್ಯೂ ಕೂಡ ನೀನು ಪರಸ್ತ್ರೀ ಸಂಘ ಮಾಡ್ತೀಯಲ್ಲಪ್ಪ ಅಯ್ಯಪ್ಪ ಎಂತ್ವಲಿವನು. ಹೆಂಗಿತ ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ, ಇನ್ನೊಬ್ಬರ ಸಂಪತ್ತನ್ನ ಅಪಹರಿಸುದು, ಅನ್ಯಾಯದಿಂದ ಇನ್ನೊಬ್ಬರ ಹೊಲ ಇನ್ನೊಬ್ಬರ ಮನಿ ಇನ್ನೊಬ್ಬರ ದುಡ್ಡ ಕಬಳಿಸುದು. ನೆನಪಿಟ್ಟುಕೊರಿ ನಿಮ್ಮ ಎಂದು ಎಂದು ನಾವು ಉದ್ಧಾರ ಆಗಂಗಿಲ್ಲ. ನೀವು ಒಂದು ಇಂಚ್ ಭೂಮಿ ಅನ್ಯಾಯದಿಂದ ಅಣತವರದಾಗಲಿ ನೆರೆಹೊರೆಯವರದಾಗಲಿ ನೀವು ಕಬಳಿಸಿದ್ರಿ ಅಂತಂದ್ರೆ, ಒಂದು ಪೈಸಾ ಇನ್ನೊಬ್ಬರದ ಅನ್ಯಾಯದಿಂದ ನೀವು ಪಡ್ಕೊಂಡಿದ್ರಿ ಅಂತಂದ್ರೆ ಎಂದೂ ಉತ್ತರ ಆಗಂಗಿಲ್ಲ. ಬಹಳ ಸಂಪತ್ತನ್ನ ತೊಡಗು ಮಾಡಬೇಕು ಅಂತಲ್ಲ. ನೆನಪಿಟ್ಟುಕೊರಿ ಪಾಪದೊಳಗೆ ಅತಿ ದೊಡ್ಡ ಪಾಪ ಅಂತಂದ್ರೆ ಒಂದು ಸರಾಯಿ ಕುಡಿಯುವಂಥದ್ದು ವ್ಯಸನ, ಎರಡನೇದ್ದು ಕಳ್ಳತನ, ಮೂರನೇದ್ದು ವ್ಯಭಿಚಾರ. ಬಹಳ ದೊಡ್ಡ ಪಾಪಗಳು ಇವೆ, ಇನ್ನೂ ಅದಾವ ಸುಮ್ಮನೆ ನಿಮಗೆ
ಹೇಳುವುದಿದು. ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ವಭಕ್ಷ್ಯ ಸೇವನೆ. ಅಭಕ್ಷ್ಯ ಸೇವನೆ ಅಂತಂದ್ರೆ ತಿನ್ನಬಾರದನ್ನು ತಿನ್ನುವುದು, ಕುಡಿಬಾರದನ್ನು ಕುಡಿಯುವುದು, ಸೇದಬಾರದನ್ನು ಸೇದುವುದು, ದುಡಿಲಾರ್ದನ್ನ ಉಣ್ಣುವುದು, ಇದು ಕೂಡ ಅಭಕ್ಷ್ಯ ಸೇವನೆ. ನೆನಪಿಟ್ಟುಕೊಳ್ಳಿ, ಅಭಕ್ಷ್ಯ ಸೇವನೆ. ಯುವಕರಾಗಿ ತಂದೆ ತಾಯಿಗಳಿಗೆ ಭಾರಾಗಿ ಮಾಡಿದ್ರೆ ನಾನು ನೌಕರಿ ಮಾಡವ ಇಲ್ಲಾರ ನಾನು ಹೆಂಗ ಅಡ್ಡಾಡವ ಹೊಲಕ್ಕೂ ಹೋಗಂಗಿಲ್ಲ ಅಂತ ತಿರುಗಾಡು ಕಂಪನಿ ಐತೆಲ್ಲ. ಮುದುಕ ಮುದುಕಿ ತಂದೆ ತಾಯಿಗಳು ದುಡಿದ ಅವರ ಹೊಟ್ಟಿಗೆ ಹಾಕ್ತಿರ್ತಾರಲ್ಲ, ಅಂತ ಯುವಕ ತರುಣ ದುಡಿಲಾರ್ದನೆ ಊಟ ಮಾಡ್ತಿದ್ದ ಅಂತಂದ್ರೆ ಹೊಲ ಇದ್ದು ಹೊಲಕ್ಕೆ ಹೋಗ್ತಿದ್ದಿಲ್ಲ ಅಂತಂದ್ರೆ ಅಭಕ್ಷ್ಯ ಸೇವನೆ. ದುಶ್ಚಟಕ ಬಲಿಯಾಗಿ ಕುಡಿತಿದ್ದ ಸೇತ್ತಿದ್ದ ಅಂತಂದ್ರೆ ಭಕ್ಷ್ಯ ಸೇವನೆ. ಸುಮ್ಮ ನಿಮಗೊಂದು ಮಜಾ ಹೇಳ್ತಾನು, ಈ ಈ ಗಾಂಜಾ ಸೇದವ್ರನ್ನ ನೋಡಿರೇನು ಅಲ್ಲ, ನಾ ನಡೆದ ಘಟನೆ ಹೇಳ್ತಾನು. ಒಂದಿಬ್ರು ಅವರು ಬಹಳ ದೊಡ್ಡ ಮನೆತನದವ್ರಿ, ದೊಡ್ಡ ಮನೆತನದವರು ಮಂದ್ಯಾಗ ನಾವು ಗಾಂಜಿ ಸೇದದು ಗೊತ್ತಾತು ಅಂತಂದ್ರೆ ನಮ್ಮ ಮರ್ಯಾದೆ ಹಾದೀತು, ನಮ್ಮ ಮನೆತನದ ಅಬರು ಹಾದೀತು ಅಂತ ಹೇಳ್ಕ್ಯಾರೆ ಊರು ಹೊರಗೆ ಹೋಗಿ ಸೇದು ಬರ್ತಿದ್ರು ಅವರು. ಒಮ್ಮೆ ಏನು ಹೆಚ್ಚು ಕಡಿಮೆ ಸೇದಿದ್ರೆ ಕಾಣ್ತೈತ್ರಿ, ಇಬ್ಬರು ಕೂಡ ಬರಾಕತ್ತಿದ್ರು ಬರಾಕತ್ತಿದ್ರು. ಅದು ಹಳ್ಳಿ ಊರ ಒಂದು ದೊಡ್ಡ ಒಂದು ಅಗಸಿ ಇತ್ತು ರೀ, ದೊಡ್ಡ ಅಗಸಿ ಅಗಸಿ ಅಚಿಕ ಹೋಗಿ ಸೇದೆ ಹಿಂದಾಗಡಿಸಿ ಗಪ್ಚೂಪ ಬರಾಕತ್ತಿದ್ರು. ಅಟ್ರೊಳಗೆ ಅದು ನಿಶಿ ಹೆಚ್ಚು ಕಡಿಮೆ ಆಗಿತ್ತು ಕಾಣ್ತೈತೆ ರೀ. ಒಬ್ಬೊಬ್ಬರು ಜಗತ್ತಿರ್ತಾರೆ ನೋಡ್ರಿ, ಇನ್ನು ಅದು ಜಗ್ಗುದ್ರೊಳಗೂ ಇದಾರಿ, ಹಿಂಗೆ ಜಗ್ಬೇಕು ತಮ್ಮ ಅಂತಿರ್ತಾರೆ. ನಾವು ಹೆಂಗೆ ಚಿಲಿಮ್ಯಾಗ ಉರಿ ಹೇಳ್ಬೇಕು ಅಲ್ಲ, ಚಿಲಿಮ್ಯಾಗ ಉರಿ ಹೇಳೋದ್ರೊಳಗೆ ಇವನು ಹೊಟ್ಟೆಗೆ ಎಟ್ಟು ಉರಿ ಹೇಳಾಕಿಲ್ಲ. ಆ ಜಗ್ಗಿದ್ರೆ ಹಂಗೆ ಜಗ್ಬೇಕಂತ ಅಂದ್ರನ್ನ ಅದು ಸೇದುಗಾರಿಕೆ ಅಂತಿರ್ತಾನೆ ಒಬ್ಬ. ಅದು ಹಂಗೆ ಮಾಡಿ ಜಗ್ಗಿದ್ರೆ ಕಾಣ್ತೈತೆ ರೀ, ಇಬ್ಬರಿಗೂ ಬೇಫಾಮ್ ಆಗಿತ್ತು, ಬರಾಕೈತರು ಬರಾಕೈತರು. ಒಬ್ಬೇನಂದ ಅಟೋಟಿಗೆ ಇವ್ರಿಗೆ ಅಲ್ಲೋಲ ಕಲ್ಲೋಲ ಆಗಾಕತ್ತಿತ್ತು ರೀ ಜಗತ್ತು. ಅವಂದ, ಏ ಶರಣ ಅಗಸಿ ತೆಲಿಗೆ ಬಡಿವಂಗೆ ಕಾಣ್ತತಿ ಅಂದಿವು. ಅಲ್ರಿ ಟ್ರಕ್ ಹಾದಾಡ್ತಾವ್ರಪ್ಪ ಅಗಸಿಯಾಗ, ಇವ ಅಗಸಿ ತೆಲಿಗೆ ಬಡಿವಂಗೆ ಕಾಣ್ತತಿ ಅಂತಂದ ಕೂಡಲೇ ಇನ್ನೊಬ್ಬ ಹಿಂಗೆ ನೋಡಿದ, ಖರೆ ಐತೆ ನಿನ್ನ ಮಾತು ಅಂದಿವು, ಖರೆ ಐತೆ ಖರೆ, ಒಳಗೆ ಹೋಗೋದು ಹೆಂಗೆ ಅಂದ ಕೂಡಲೇ ಏನು ದಡ್ಡದಿಯೋ ಅಲ್ಲ ತೆಲಿಗೆ ಬಡಿತೈತಿ ಅಂದ್ರೆ ಬಗ್ಗಿ ಹೋಗೋದಪ್ಪ ಅಂದ. ಆ ಅಗಸಿಯಾಗ ದೂರ ಸರ್ದ ಬಗ್ಗಿ ಬರಾಕತ್ತಿದ್ರು ಅವ್ರು, ಬಗ್ಗಿ ಬರಾಕತ್ತಿದ್ರು. ಅದ್ರಾಗ ಒಬ್ಬ ಅದು ಸಮೀಪ ಬಂದು ಮತ್ತೊಂದು ಈಟು ಹಿಂಗೆ ನೋಡಿದ, ಏ ಅಣ್ಣ ಡುಬುಕು ಬಡಿವಂಗೆ ಕಾಣ್ತತಿ ಅಂದ ಡುಬುಕು. ಅವ ಅಂದ, ಖರೆ ನಿನ್ನ ಮಾತಂದ, ಸರಿ ಹಿಂದಕ್ಕೆ ಅಂದವ ಮತ್ತೆ ಮತ್ತಕ್ಕೆ ಹಿಂದೆ ಹೋದ್ರಿ, ಇನ್ಯಾಂಗೆ ಹೋಗೋದು, ಅಂಬಾಗಾಲ ಹಾಕಿ ಹೋಗೋದು ಅಂದವ. ಈ ಹುಡುಗು ಪಡಸಲಾಗ ಹಾಕಿರ್ತಾವಲ್ಲ ಅಂಬಾಗಾಲ ಹಾಕಿ ಹಿಂಗೆ ಬರಾಕತ್ತಿರು ಹಿಂಗೆ ಬರಾಕತ್ತಿರು. ಒಬ್ಬಗೇನು ಅದು ಟುಕ್ ನಿಶೆ, ಅವಂಗೆ ಸಮೀಪ ಬಂದಾಗ ಒಟ್ಟು ನೋಡಾವ ಅವ, ಅದು ನಿಶೆದಾಗ ನೋಡಿದ ಕೂಡಲೇ ಹೆಚ್ಚು ಕಡಿಮೆ ಆಗೋದು. ಅಂಬಾಗಾಲ ಹಾಕೋತ ಬಂದು ಹಿಂಗೆ ನೋಡಿದ, ಮತ್ತೆ ಅದು ತೆಲಿಗೆ ಬಡಿವಂಗೆ ಕಾಣತತಿ ಡುಬ್ಬಕ್ಕೆ ಹತ್ತುವಂಗೆ ಕಾಣತತಿ ಅಂದವ. ಅವ ನೋಡಿದ, ಬರೋಬರಿ ಐತಂದ ಹಿಂದೆ ಸರಿ ಅಂದವ. ಮತ್ತೆ ಮತ್ತೆ ಹಿಂದೆ ಸರದ್ರಿ, ಇನ್ನು ಹೋಗೋದು ಹೆಂಗೆ ನೀವು ಅಂದ. ಮಕ್ಕಳುದು ಹೊಟ್ಟೆ ಹಾಕೋದು ಅಂದವ. ಈ ಹುಡುಗು ಹೊಟ್ಟೆ ಹಾಕ್ತಿರ್ತಾವಲ್ಲ ಸರಿತಿರ್ತಾವ, ಹಂಗೆ ಹಾಕಿ ಪಾರ ಆಗೋದಪ್ಪ ಹಂಗಾರೆ ಮಕ್ಕೋ ಅಂದ. ಇಬ್ರು ಕೂಡ ಮಕ್ಕೊಂಡ್ರಿ, ಇಬ್ಬರು ಮಕ್ಕೊಂಡು ಒಂದು ಈಟು ಈಟು ಹಿಂಗೆ ಸರದ 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 ಬರಾಕತ್ತಿರು ಬರಾಕತ್ತಿರು ಬರಾಕತ್ತಿರು. ಅಟೋಟಿಗೆ ರೋಡ್ ಬಂದ್ ಆಗಿಬಿಡ್ತಿರ್ಪ, ಆ ಕಾಡಿ ಮೋಟ್ರ್ ಆ ಕಾಡಿ ನಿಂತು ಈ ಕಾಡಿ ಮೋಟ್ರ್ ಈ ಕಾಡಿ ನಿಂತು. ಇವ್ರು ಅಗಸಿಯಾಗ ಹಿಂಗೆ ಸರಿದಾಡಕ್ಕೆ ಹತ್ತಿದ್ರು, ಹಿಂದಾಡಿಸಿ ಒಬ್ಬ ಪೊಲೀಸ್ ಬಂದ, ಏನಕ್ಕಾದ್ಲ ಅಂದವ. ಇಲ್ಲಿ ನೋಡ್ರಿ ಗಾಂಜಿ ಕಂಪ್ನಿ ಅಂದವ, ಗಾಂಜಿ ಕಂಪ್ನಿ ಅಂದ ಕೂಡಲೇ ಅವ ಪೊಲೀಸ ಬಂದವನ ನಿಮ್ಗೆ ಹೇಳ್ದು ಕೈಯಾಗ ಬಡಿಗಿತ್ತು ಪಡೆದಲ್ಲ ಒಂದು ತೆಲಿಗೆ ಬಡದ, ಅಗಸಿ ಬಡಿತ ಅಂದವ. ಹಿಂಗೆ ಹೊಟ್ಟೆ ಹಾಕಿದ್ರು ಅಗಸಿ ತೆಲಿಗೆ ಬಡಿತೋ ಅಣ್ಣ ಅಂದ ಕೂಡಲೇ ಇನ್ನು ವಾಪಸ್ ಹೋಗೋ ನಡಿ ಅಣ್ಣ ಅಂತ.
ಭಾವ. ಇದು ಏನಿದು? ದೊಡ್ಡ ಮನೆತನದವರವರು ಸಮಾಜದೊಳಗೆ ಈ ನಮೂನಿ ನಿಷೇಯಿಂದ ಮರ್ಯಾದೆಗೇಡಿ ಆಗ್ತಾರು ಅಂತಂದ್ರೆ ಇದು ಅಭಕ್ಷ್ಯ ಸೇವನೆ ಅಲ್ಲೇನು? ಇದು ಅವರ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲೇನು? ಪರಮಾತ್ಮ ಪ್ರಸಾದ ರೂಪದಿಂದ ಕೊಟ್ಟಿರುವಂಥ ಶರೀರ ಹಿಂಗೆ ವ್ಯಸನಕ್ಕೆ ಬಳಸಿದ್ರೆ ಪಾಪ ಅಲ್ಲೇನು? ಕೊಟ್ಟಾನು ಪರಮಾತ್ಮ ಎದಕ್ಕಿದು? ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ, ಪರಮಾತ್ಮನ ಒಲಿಸಲಾಕ ಬಂದತಿದು. ಈ ಶರೀರ ಬಂದದ್ದು ಪರಮಾತ್ಮನ ಒಲಿಸಲಾಕ. ಇಂಥ ಪಾಪ ಕೃತಿಗಳು ಮಾಡಿದ್ರೆ ಪರಮಾತ್ಮ ಹೆಂಗೆ ಒಲಿತಾನಪ್ಪ? ಹೆಂಗೆ ಒಲಿತಾನು? ಅಭಕ್ಷ ಸೇವ ಕೆಟ್ರಿಪ್ಪ, ಅಭಕ್ಷ ಸೇವನೆ. ಬಹಳ ಮಂದಿ ಹಾಳಾಗಿದ್ದಾರೆ ವ್ಯಸನಕ್ಕೆ ಬಿದ್ದಿಕ್ಯಾರಿ. ಮನುಷ್ಯ ಮೊಟ್ಟ ಮೊದಲಿಗೆ ಗುರು ಹೇಳ್ತಾನೆ ನಿರ್ವ್ಯಸನಿ ಆಗು, ದುರಿತ ಕರ್ಮವ ನೊಲ್ಲದಿರು ಅಂದ್ರೆ ಏನು ಗೊತ್ತು? ನಿರ್ವ್ಯಸನಿ ಆಗು ಅಂತದ್ರ ಅರ್ಥ ನಿರ್ವ್ಯಸನಿ ಆಗು. ಮತ್ತು ಈ ಕುಡುಕರು ನಿಮಗೆ ಹೇಳ್ತಾನು ಇಷ್ಟು ನಮೂನಿ ಇರ್ತೈತೆ ರೀ ಇದು ಕಂಪನಿ, ಅವ್ರು ಹೆಂಗೆ ತಲೆ ಓಡ್ತೈತೆ ಯಾಮಲ. ಒಬ್ಬ ನಿಮಗೆ ಹೇಳ್ತಾನು ದೊಡ್ಡ ಮನೆತನದವ, ಇಡೀ ಆಸ್ತಿ ಎಲ್ಲ ಕಳ್ಕೊಂಡ. ಕಳ್ಕೊಂಡ ಬಳಿಕ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಬಾಡಿಗೆ ಮನೆಯಾಗ ಗುಡಿಸಲದಾಗ ಬಂದು ಉಳ್ಕೊಂಡ್ರಿ. ಉಳ್ಕೊಂಡ ಸರ್ವಜ್ಞಾಗ ಎದ್ದು ಅಳಾಕತ್ತಿದ್ದವ ಹೆಂಡತಿ ಎದ್ದಿಕ್ಯಾರೆ, ಯಾಕೆ ದವಳ ಅವನ ಯಾಕೆ ಅಳಾಕತ್ತಿ ಅಂತ ಕೇಳಿದ್ಲು. ಅವಂದ ಬರೀ ಒಂದು ಕುಡಿಯು ಚಟಕ್ಕೆ ಬಿದ್ದಿಕ್ಯಾರೆ, ನಾ ಇದ್ದದ್ದೆಲ್ಲ ಕಳ್ಕೊಂಡಿ ಅಂಥೇಳಿ ನೆನಪಾಗಿ ಅಳಾಕತ್ತೇನಿ ಅಂದೇವ. ಅಂದ್ಕೊಳ್ಳಿ ಹೇಳ್ತಂದ್ಲು, ಅಲ್ಲ ಕಳ್ಕೊಳ್ಳೋಕ್ಕಿಂತ ಮೊದಲ ನಿನಗೆ ಈ ಅರು ಬಂದಿತ್ತಂದ್ರೆ ಎಷ್ಟು ಚಲೋ ಆಕಿತ್ತು, ಎಲ್ಲ ಕೈ ಬಿಟ್ಟು ಹೋಗೈತಿ, ಈಗ ಅಳ್ಕೋತ ಕೂತ್ರೆ ಎದಕ್ಕೆ ಬಂತು ಅಂತಂದ್ಲು. ಅವ ಮತ್ತೂ ಅಳಾಕಿದ್ದ, ನಾ ಕುಡಿಯೋದು ಬಿಡ್ಬೇಕಂತ ಹೇಳಿಕ್ಯಾರೆ. ನೀ ಎಷ್ಟು ಹರಕಿ ಹೊತ್ತಿ, ನೀ ಎಷ್ಟು ಪಾದಯಾತ್ರ ಮಾಡಿದಿ, ಎಷ್ಟು ಉಪವಾಸ ವೃತ ಮಾಡಿದಿ, ಎಷ್ಟು ದೇವರ ಹಂತೆಗೆ ಬೇಡ್ಕೊಂಡು, ಆದರೂ ಕೂಡ ನಾನು ಕುಡಿಯೋದು ಬಿಡಲಿಲ್ಲ, ನನ್ನ ಜೀವನ ಹಾಳಾಗಿ ಹೋತು ಅಂತ ಮತ್ತೆ ಅಳಾಕ್ತಿದ್ದ. ಆವಾಗ ಹೆಂಡತಿ ಹೇಳ್ತಾಳೆ, ದವಳವನ ನೀ ಈಗ ಮನಸ್ಸು ಮಾಡಿದರೂ ಕೂಡ ನಮ್ಮ ಬಾಳೆ ಚಂದ ಆಗ್ತೈತಿ, ಇನ್ನು ಮ್ಯಾಲತ್ತ ನೀವು ಕುಡಿಯೋದು ಬಿಟ್ಟರೂ ಕೂಡ ನಮ್ಮ ಬಾಳೆ ಚಂದ ಆಕೈತಿ, ನೀ ಏನೂ ಮಾಡಬೇಡ, ನೀ ಎಷ್ಟು ದುಡಿತೀಲ ಅಷ್ಟು ತಂದು ನನ್ನ ಕೈಯಾಗ ಕೊಡು, ನಾನು ಚಂದಂಗ ಸಂತಿ ಮಾಡ್ತನು, ಮಕ್ಕಳನ್ನ ಜೋಪಾನ ಮಾಡ್ತನು, ಅವಕ್ಕೆ ಸಾಲಿ ಕಲಿಸ್ತನು, ನಿನಗೂ ನಾನು ನೋಡ್ತನು, ನೀ ಒಟ್ಟು ದುಡ್ದದ್ದು ತಂದು ನನ್ನ ಕೈಯಾಗ ಕೊಟ್ರೆ ಸಾಕು, ಇನ್ನು ಮ್ಯಾಲತ್ತ ಕಳ್ಕೊಂಡಿದ್ದೆಲ್ಲ ಪಡ್ಕೊಳ್ಳಿಲ್ಲ ಅಂದರೂ ಕೂಡ ನಾವು ಇದ್ದ ನಮ್ಮ ಮಕ್ಕಳನ್ನ ಸುಧಾರಣೆ ಮಾಡಕ್ಕೆ ಬರ್ತೈತಿ, ಶಿಕ್ಷಣ ಕಲಿಸಕ್ಕೆ ಬರ್ತೈತಿ, ಅಸಾಧ್ಯ ಆದ ಮಟ್ಟಿಗೆ ಚಂದಂಗೆ ಬದುಕಲಾಗಿ ಬರ್ತೈತಿ, ಇನ್ನು ಮ್ಯಾಲ ತರ ಕುಡಿಯೋದು ಬಿಡದವಳವನ ಅಂತಂದ್ಲು. ಅವನಿಗೇನು ಆಯುಷ್ಯ ಬತ್ತು ಯಾಮಲ, ಎದ್ದವನ ನಿನ್ನ ಪಾದ ಮುಟ್ಟಿ ಆನೆ ಮಾಡ್ತನು, ನಾ ಇನ್ನು ಎಂದೂ ಕುಡಿಯಂಗಿಲ್ಲ ಅಂದವ. ಹೆಂಡತಿ ಪಾದ ಮುಟ್ಟಿ ಇನ್ನೆಂದೂ ನಾ ಕುಡಿಯಂಗಿಲ್ಲ ಅಂತ, ಯಾಕೆಂದ್ರು ನನ್ನ ಪಾದ ಯಾಕೆ ಮುಟ್ತಿದ್ದವಳವನ, ಗುರುಗಳ ಪಾದ ಮುಟ್ಟು ಅಂತ ಅಂದ್ಲು. ನೀನ ನನಗ ಗುರು ಅಂದಿವು, ನನಗೆ ಅರು ನೀಡಿದೆಯಲ್ಲ ಅದಕ್ಕೆ ನೀನ ನನಗೆ ಗುರು, ನಿನ್ನ ಪಾದ ಮುಟ್ಟಿ ಆಣೆ ಮಾಡ್ತನು, ಇನ್ನು ಎಂದೂ ಕುಡಿಯಂಗಿಲ್ಲ ಅಂದ್ಕೊಳ್ಳೆ. ಹಂಗಾರ ಭಾಳ ಚಲೋ ಆಗ್ತದವಳ ಅವನ, ಈಗಾರ ನಿನಗೆ ಅರು ಬಂತು, ರಾತ್ರಿ ಬಹಳ ಇನ್ನೂ ಅತಿ ಮಲಗು ಅಂತಂದ್ಲು. ಇವು ಮಲಗಿದ, ಈ ಹೆಣ್ಮಗಳು ಮಲಗಿದ್ಲು. ನಸೀಕನ್ಯಾಗ ಬೆಳಕಾದ ಕೂಡಲಿ ಎದ್ದು ಕ್ಯಾರಿ, ಈ ಹೆಣ್ಮಗಳು ಓಣಿ ತುಂಬ ಹೇಳ್ಕೊತ ಅಡ್ಡಾಡಕತ್ತಿದ್ಲು. ಚಿಗವ್ವ ಚಿಗವ್ವ ಬರೆಯವ್ವ ಬರೆಯವ್ವ, ನನ್ನ ಗಂಡ ಕುಡಿದು ಬಿಟ್ಟ ಹೇಳಿ ಭಾಳ ಸಂತೋಷ ಆತು. ತಂಗಿ ಎಷ್ಟು ಚಲೋ ಆತವ ನಿನ್ನ ಬಾಳೆ, ದಿವಸ ಕುಡಿದು ಬರ್ತಿದ್ದ ಬಡಿತಿದ್ದ, ಹೇಳಾಕ ಬಂದ್ರೆ ಬುದ್ಧಿ ಹೇಳಾಕ ಬಂದ್ರೆ ನಮ್ಮನ್ನ ಬೇದ ಕಳಿಸ್ತಿದ್ದ, ಇವತ್ತ ಕುಡಿದು ಬಿಟ್ಟ ಅಂತ ನೀ ಅಂತಿ ಅಂತಂದ್ರೆ ಭಾಳ ಚಲೋ ಆತ ತಂಗಿ ಅಂತ ಅವರಂದ್ರು. ಚಿಗವ್ವ ನನ್ನ ಪಾದ ಮುಟ್ಟಿ ಆಣೆ ಮಾಡಿದವ ಅಯ್ಯವ ಅಂತ ಅಂದ್ಲು. ಹಾ ಅಂದ್ರು ಅವ್ರು,
ನಿನ್ನ ಪಾದ ಮುಟ್ಟಿ ಆಣೆ ಮಾಡಿದ ಭಾಳ ಚಲೋ ಆತ ತಂಗಿ ಅಂತ ಹೇಳ್ಯಾರ. ಅವರಂದ್ರು ಆ ಹೆಣ್ಮಗಳು ಅಳಾಕೈತ್ಲು ರೀ, ಅಳಾಕೈತ್ಲು. ಮತ್ತೆ ನಿನ್ನ ಪಾದ ಮುಟ್ಟಿ ಆಣೆ ಮಾಡ್ಯಾನಂತ ಹೇಳ್ತಿ, ಕುಡಿದು ಬಿಡ್ತಾನಂತ ಹೇಳ್ತಿ, ಮತ್ತೆ ಕಳತಿ ಅಂದ ಕೂಡಲೇ ಚಿಗವ ಏನು ಹೇಳ್ಯವ, ನನ್ನ ಪಾದ ಮುಟ್ಟಿ ಆಣಿ ಮಾಡ್ಯಾನು, ಇನ್ನು ಎಂದೂ ಕುಡಿಯಂಗಿಲ್ಲತ್ತ, ನನ್ನ ಪಾದ ಮುಟ್ಟಿ ಆಣಿ ಮಾಡ್ಯಾನು, ಪಾದ ಮುಟ್ಟಿ ಆಣಿ ಮಾಡ್ಯಾನು, ಕಾಲಾಗಿನ ಚೈನು ಓದಾನು. ಯವ್ವ ಏನು ಕ್ಷಮತೆ ಮಾಡಿದೋ ಏನೋ ಯವ್ವ, ಆ ಪಾದ ಮುಟ್ಟಿ ಆಣಿ ಮಾಡಿದಂಗೆ ಮಾಡಿದ, ಹ್ಯಾಂಗ ಏನು ಮಾಡಿದೋ ಏನೋ, ಚೈನಾ ಬಿಚ್ಚಿಕೊಂಡು ಹೋಗ್ಯಾನು. ಯವ್ವ ನನ್ನ ಬಾಳೆ ಏನು ಸುಧಾರಣೆ ಆಗಲಿಲ್ಲ ಅನ್ನೋದಕ್ಕೆ ಅವ ಅಷ್ಟು ನಸುಗಿನ್ಯಾಗ ಅಂಗಡಿಯಾರ ಹೆಂಗೆ ತೆರೆದಿರ್ತಾವ ಯಾಂಬಲ್ಲ ಕುಡಿದು ಜೋತಾಡ್ಕೋತ ಬಂದರಿ, ಬಂದ ನೋಡಯ್ಯವ್ವ ನನ್ನ ಗಂಡ ಅಂತಂದರು. ಜನ ಛೀ 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 ಹಾಕಿದರು. ಅಲ್ಲ ಕೊಳ್ಳಾಗಿನ ಗುಳದಾಳಿನೂ ಓದದಿ, ಎಲ್ಲನೂ ಓದದಿ, ಅವಟ್ ಚೈನ್ ಇದ್ದು ಅವು ಓದ್ಯ ಅಂತ ಛೀ ಹಾಕಿದರು. ಅವನಿಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ವ್ಯಸನ ಎಷ್ಟು ಕೆಟ್ಟ ಅತಿ ಅನ್ನೋದನ್ನು ವಿಚಾರ ಮಾಡಬೇಕು ಬಂಧುಗಳೇ. ಜಗತ್ತಿನೊಳಗೆ ಶೂರ ಯಾರು ಅಂತ ಕೇಳಿದರೆ ಏನೋ ತಪ್ಪು ಮಾಡಿ ದುಷ್ಟರ ಸಂಘದಿಂದ ಮನುಷ್ಯ ವ್ಯಸನಿಕಾಗಿರ್ತಾನೆ. ಅರು ಬಂದ ಬಳಿಕ ಆ ವ್ಯಸನವನ್ನು ಏನು ಗೆದಿತಾನಲ್ಲ ಅವನು ಶೂರ. ಮನುಷ್ಯ ತಪ್ಪು ಮಾಡೋದು ಸಹಜ, ತಪ್ಪು ಮಾಡಿದ ಏನು ದೊಡ್ಡ ಇದು ಅಲ್ಲ. ತಪ್ಪು ಮಾಡಿದ ಬಳಿಕ ಅರಿವು ಬಂದ ಏನು ದುಶ್ಚಟಗಳನ್ನು ತ್ಯಾಗ ಮಾಡ್ತಾನಲ್ಲ ಅವನಂಥ ಶೂರ ಜಗತ್ತಿನೊಳಗೆ ಇನ್ಯಾರು ಇಲ್ಲ. ಅದಕ್ಕೆ ನಿಜಗೊಂಡ್ರು ಬರೀತಾರೆ, ಕರ್ಣ ವಿಜಯದಿಂದೆ ಕಲಿತನ ಮುಂಟೆ. ತನ್ನ ಇಂದ್ರಿಯಗಳನ್ನು, ಇಂದ್ರಿಯಗಳಿಗೆ ಅಂಟಿದ ವಿಷಯಗಳನ್ನು, ದುಶ್ಚಟಗಳನ್ನು ಜಯಿಸುವಂಥದ್ದೇನಿಲ್ಲ, ಅದಕ್ಕಿಂತಲೂ ಶೂರತನ ಜಗತ್ತಿನೊಳಗೆ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬಂಧುಗಳೇ, ಇದು ಅಭಕ್ಷ ಸೇವನೆ, ಇದು ಪಾಪ. ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ ಸೇವನೆ, ಹಿಂಸೆ, ಸುಮ್ಸುಮ್ಕನ ಇನ್ನೊಬ್ಬರಿಗೆ ತ್ರಾಸು ಕೊಡೋದು, ಯಾವುದೇ ರೂಪದೊಳಗೆ ಒಟ್ಟು ಅವರಿಗೆ ನೋವಾಗುವಂಗೆ ನಡ್ಕೊಳ್ಳೋದು, ಮಾತಾಡೋದು, ಇದು ಹಿಂಸಾ. ಇದು ಶರೀರದಿಂದ ಮಾಡುವಂಥ ಪಾಪಗಳು, ನಾಲಿಗೆಯಿಂದ ಪುಸಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ, ಸುಳ್ಳು ಮಾತಾಡೋದು. ಒಂದು ದಿನದ ಕೂಲಿ ಕೊಟ್ಟರೆ ಕೋರ್ಟ್ನ್ಯಾಗ ಬಂದು ಸುಳ್ಳು ಸಾಕ್ಷಿ ಹೇಳೋದು, ಸುಳ್ಳು ಮಾತಾಡೋದು, ಅನುಚಿತ ಅಯೋಗ್ಯ ಮಾತು ಮಾತಾಡೋದು, ನಿಷ್ಠೂರ ಕಠೋರ ಮಾತಾಡೋದು. ಅವ್ರು ಹತ್ತಿರ್ತಾರೆ ನೋಡು, ನೀನು ಮಾತಾಡಿಲ್ಲ, ಎದೆಯಾಗ ಬಡದು ಬೆಣ್ಣಾಗ ಪಾರಾಗಿ ಹೋಗೈತಿ, ನಾಯನ ಮರೆಯಂಗಿಲ್ಲ ಹತ್ತಿರ್ತಾನ. ಆ ಮಾತು ಎಟ್ಟು ಪೆಟ್ಟು ಕೊಟ್ಟಾವಪ್ಪ. ಪೈಶೂನ್ಯತೆ, ಚಾಡಿ ಹೇಳೋದು. ಇಲ್ಲಿ ಕುಂಡ್ರದು ಸಂಬಾಯ ತಿರುಗತಿ ಕುಂಡ್ರದು, ಇವರು ಮಾತಾಡೋದೆಲ್ಲ ಕೇಳೋದು, ಇವರು ವೈರಿಗಳೇನಿರ್ತಾರಲ್ಲ ಅಲ್ಲಿ ಹೋಗೋದು, ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ತಿದ್ದ ಅನ್ನೋದು. ಹಂಗಾರೆ ಕುಡಿಚಿ ಆತ ನಾವ ಎಟ್ಟ ಪಾಪದ ಕೂಪದೊಳಗೆ ಬೀಳೋದಿದು ಏನಿದು. ಅದಕ್ಕೆ ಹೇಳ್ತಾರೆ ಪುಸಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ, ನಾಲಿಗೆಯಿಂದ ಆಗುವ ಪಾಪಗಳು, ಮನಸ್ಸಿನಿಂದ ಆಗುವ ಪಾಪಗಳು, ಜನರೊಲಿಯದ ಕಾರ್ಯದ ಎರಕ, ಅನಿಷ್ಟ ಚಿಂತನೆ, ಅನ್ಯ ಧನ ಸತಿಯರ ಆಕಾಂಕ್ಷೆ, ಜನರು ಮೆಚ್ಚದೇ ಇರುವಂಥ, ಊರು ಮೆಚ್ಚದೇ ಇರುವಂಥ, ಸಮಾಜಕ್ಕೆ ಯೋಗ್ಯ ಅಲ್ಲದೇ ಇರುವಂಥ ಕೆಲಸಗಳನ್ನು ಮಾಡುವ ಆಲೋಚನೆ ಮಾಡುವುದು, ದುರಾಲೋಚನೆ ಅಂತ ಕರೀತಾರೆ, ಅದು ಮನಸ್ಸಿನಿಂದ ಆಗುವ ಪಾಪ. ಜನರೊಲಿಯದ ಕಾರ್ಯದ ಎರಕ, ಅನಿಷ್ಟ ಚಿಂತನೆ, ಅನಿಷ್ಟ ಚಿಂತನೆ, ಇನ್ನೊಬ್ಬರು ಹಾಳಾಗಿ ಹೋಗುವಂಥ ಚಿಂತನೆ, ಅನಿಷ್ಟ ಚಿಂತನೆ, ಅನ್ಯ ಧನ ಸತಿಯರ ಆಕಾಂಕ್ಷೆ, ಇವ್ರು ಹೆಂಗಾದ್ರೆ ನನ್ನ ಕೈವಶ ಆದಾರು, ಧನ ಸ್ತ್ರೀ ಕೈವಶ ಆದಾರು ಅಂತ. ಇಂಥ ಪಾಪಗಳು ತುಂಬಿಕೊಂಡಿರುವಾಗ ನಿನಗೆ ಪರಮಾತ್ಮ ಒಲಿತಾನೆ ಇಲ್ಲ. ಆದ್ದರಿಂದ ದುರಿತ ಕರ್ಮವನ್ನೊಲ್ಲದಿರು. ಯಾಕೆ ಪಾಪ ಮಾಡಬೇಡ ಅಂತ ಕೇಳಿದರೆ ಪರಮಾತ್ಮನ ಕೃಪಾ ನಿನ್ನ ಮೇಲಾಗಂಗಿಲ್ಲ, ಅದಕ್ಕೆ ಮಾಡಬೇಡ. ಮತ್ತು ಪಾಪ ಮಾಡಿದ ಬಳಿಕ ಅದು ನೀವು ಮಾಡೋ ಪಾಪ ಎಷ್ಟು ಉತ್ಕಟವಾದದ್ದು, ಎಷ್ಟು ದೊಡ್ಡದಿರ್ತೈತೋ ಅಷ್ಟು ದೌಡ ಫಲ ನಿಮಗೆ ದುಃಖ ಕೊಟ್ಟೇ ಇರ್ತೈತಿ. ತ್ರಿಭಿರ್ ವರ್ಷೈಹಿ, ತ್ರಿಭಿರ್ ಮಾಸೈಹಿ,
ತ್ರಿಭಿರ್ ಪಕ್ಷೈಹಿ ತ್ರಿಭಿರ್ ದಿನೈಹಿ ಹೇಳ್ತಾನೆ ಒಬ್ಬ, ಏನು ಹೇಳ್ತಾನೋ, ಅತ್ಯುತ್ಕಟ ಪಾಪ ಪುಣ್ಯೈಹಿ ಇಹೈವ ಫಲಮಶ್ನುತೆ. ಅತೀ ಉತ್ಕಟವಾದಂಥ ಪಾಪ ನೀ ಮಾಡಿದೆಯತ್ತಂದ್ರೆ, ಅತೀ ಘೋರವಾದಂಥ ಪಾಪ ನೀ ಮಾಡಿದೆಯತ್ತಂದ್ರೆ, ಅದು ಇದೇ ಜನ್ಮದೊಳಗೆ ನಿನಗೆ 3 ವರ್ಷದೊಳಗನ ಅದು ಫಲ ಕೊಡಬಹುದು. 3 ವರ್ಷದೊಳಗೆ ನಿಮಗೆ ಫಲ ಕೊಡ್ಬೋದು. ಅದಕ್ಕಿಂತ ಉತ್ಕಟ ಪಾಪ ನೀನು ಹೆಚ್ಚಿಂದ ಮಾಡಿದ್ದೀಯ ಅಂತಂದ್ರೆ 3 ತಿಂಗಳೊಳಗನ ನಿನಗೆ ಅದರ ಫಲ ಸಿಗಬಹುದು. ಅದಕ್ಕಿಂತ ಹೆಚ್ಚು ಪಾಪ ಮಾಡಿದ್ದೀಯ ಅಂತಂದ್ರೆ 3 ಪಕ್ಷ 15 ದಿವಸಕ್ಕೊಂದು ಪಕ್ಷ 3 ಪಕ್ಷದೊಳಗನ ನಿನಗೆ ಅದರ ಫಲ ಸಿಗಬಹುದು. ಅತೀ ದೊಡ್ಡ ಪಾಪ ಮಾಡಿದ್ದೀಯ ಅಂತಂದ್ರೆ 3 ದಿನಗಳೊಳಗನ ಅದರ ಫಲ ನೀ ಉಂಡ ತೀರಬೇಕಾದೀತು. ಒಂದು ವೇಳೆ ಈ ಜನ್ಮದೊಳಗೆ ನೀ ಉಣ್ಲಿಲ್ಲ ಅಂತಂದ್ರೆ ಮುಂದಾದರೂ ನಿನಗೆ ಬೆನ್ನು ಹತ್ತಿ ಆ ಪಾಪ ತನ್ನ ಫಲ ಕೊಟ್ಟ ತೀರ್ತತಿ. ಅದಕ್ಕೆ ಪಾಪ ಕರ್ಮಗಳನ್ನು ಮಾಡಬೇಡ. ದುರಿತ ಕರ್ಮವನ್ನು ಅಲ್ಲದಿರು ಬರೇ ಇಷ್ಟು ಮಾತಿನ್ಯಾಗ ಇಷ್ಟು ಅರ್ಥಗಳು ನಿಜಗೊಂಡ್ರು ತುಂಬ್ಯಾರ. ಮತ್ತ್ಯಾಕೆ ಪಾಪ ಮಾಡಬಾರ್ದು ಅಂತ ಕೇಳಿದ್ರೆ, ಪಾಪ ಕರ್ಮದ ಫಲ ನಿನಗೆ ದುಃಖ ಅತಿ, ಆದ್ದರಿಂದ ಪಾಪ ಕರ್ಮವನ್ನು ಮಾಡಬೇಡ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು. ಸಮಯ ಆಯ್ತು, ಸ್ವಲ್ಪ ಹೇಳ್ಬೋದ ಏನಾಟ ಏನು ಮಾಡ್ತೀರಿ? ನಿಮ್ಗೆ ಹೇಳ್ತಾನು, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ನೀವು. ಬಹುಶಃ ನಿಮ್ಮ ಸಮಯ ಹೆಚ್ಚಿಗೆ ತಗೊಳ್ಳುವಂಥ ಇದಾಕತಿ ಏನು ಅಂತ ನನಗೆ ಹಳಾಳಿ. ಬಹಳ ಮಹತ್ವದ್ದು ಒಂದು ಘಟನೆ. ಒಂದಿಬ್ಬರು ದಂಪತಿಗಳಿದ್ರು, ಗಂಡ ಹೆಂಡತಿ. ಹಿಂಗೆ ತಿಳ್ಕೊರ್ಲೇಬೇಕಲ್ಲ, ಶಾಂತವ್ವ ಅಂತ ಹೇಳಿದ್ದಾರೆ ಹೆಣ್ಮಗಳ ಹೆಸರು. ಶಾಂತಪ್ಪ ಅಂತ ಆ ಹೆಣ್ಮಗಳ ಗಂಡನ ಹೆಸರು. ಶಾಂತವ್ವ ಶಾಂತಪ್ಪ ಅಂತಿದ್ರು. ಶಾಂತವ್ವ ಭಾಳ ದೊಡ್ಡ ಶ್ರೀಮಂತರ ಮನೆಯೊಳಗೆ ಹುಟ್ಟಿ ಬೆಳೆದಿದ್ಲು. 4 ಮಂದಿ ಅಣ್ಣಗಳಿದ್ರು, ಏನ್ರಿ, ಒಬ್ಬಾಕಿನ ಹೆಣ್ಮಗಳು. ಆದರೆ ದೈವ ಎಂತಾದ್ ನೋಡ್ರಿ, ಅತ್ಯಂತ ಬಡವರ ಮನೆಗೆ ಕೊಡು ಪ್ರಸಂಗ ಬಂದಿತ್ತು, ಲಗ್ನ ಆಗಿತ್ತು. ಬಡವರ ಮನೆ, ಅವರಿಗೆ ಒಂದು ಹುಡುಗಿತ್ತು, ಗಂಡು ಮಗ, ಒಬ್ಬನೇ ಒಬ್ಬ ಮಗ, ರವಿ ಅಂತ ಒಂದು ಗಂಡು ಮಗುವಾಗಿತ್ತು. ಆ ತವರ ಮನೆಯಾಗೇನ 4 ಮಂದಿ ಅಣ್ಣರಿದ್ದಿರಲ್ಲ, ಹುಲಿ ಅಂತ ಅಣ್ಣಗಳು, ತಾಯಿ ತಂದೆ. ಅವ್ರ ಹತ್ತಿದ್ರು, ನಮ್ಮ ಜೋಡಿನ ನಮ್ಮ ತಂಗಿ ಹುಟ್ಟ್ಯಾಳು, ಒಂದ ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿ ಬಂದವರು. ನಾವು ಇಷ್ಟು ಸುಖವಾಗಿದ್ದೀವಿ, ಇಷ್ಟು ದೊಡ್ಡ ಮನೆಯಾಗದೀವಿ, ಇಷ್ಟು ವೈಭವದ ಜೀವನದೊಳಗದೀವಿ, ನಮ್ಮ ಜೋಡಿನ ಹುಟ್ಟಿದಂತ ನಮ್ಮ ತಂಗಿ 1 ಪಾಸ 2 ಪಾಸ ಬೀಳಾಕತ್ಯಾಳು, ಏನಿದು ದುರ್ದೈವ ಅಂತ ಹೇಳಿ ಸುಮ್ಮ ಭೇಟಿಯಾಗು ನೆವ ಮಾಡಿ ಗಾಡಿ ತುಂಬ ಕಾಳಕಡಿ ಹೇರ್ಕೊಂಡು ಬಂದ ತಂಗಿ ಮನೆಯಾಗ ಸುರಿದು ಹೋಗ್ತಿದ್ರು. ಈ ಕಡೆ ಹಂಗೆ ಬಂದಿದ್ನೀವ, ಒಂದಿಷ್ಟು ಕಾಳಕಡಿ ಇದ್ದು ತಗೋ ಅಂತ ಹೇಳ್ಯಾರೆ. ಯಾಕೆ? ಹೊಟ್ಟೆ ತುಂಬ ನಮ್ಮ ತಂಗಿ ಊಟ ಮಾಡಲಿ ಅನ್ನೋ ದೃಷ್ಟಿಯಿಂದ ಕಾಳ ಕಡಿ ರೊಕ್ಕ ರೂಪಾಯಿ ಅರಿವಿ ಅಂಚಡಿ ಕೊಡ್ತಿದ್ರು. ಆ ಹೆಣ್ಮಗಳಿಗೆ ನಾವು ಬಡವರದೀವ ಅನ್ನುವಂಥ ಕಲ್ಪನಾನ ಬಂದಿರಬಾರ್ದು. ಹಂಗೆ 4 ಮಂದಿ ಅಣ್ಣಗಳು ನೋಡ್ಕೋತ ನಡೆದಿದ್ರು. ಕಾಲಗತಿಸಿತ್ತು, ಆಗಿನ ಕಾಲ, ಭಾಳ ಹಿಂದೆ ನಡೆದ ಘಟನಾ ಇದು. ಆವಾಗ ಒಂದೊಂದು ಬ್ಯಾನೆ ಬರ್ತಿದ್ದು ನೋಡ್ರಿ, ಈಗಿನಷ್ಟು ಔಷಧದ ಒಂದು ಸಂಶೋಧನೆ ಆಗಿದ್ದಿಲ್ಲ. ಈ ಕಾಲ್ರಾ ಅದು ಬರ್ತಿದ್ದು ನೋಡ್ರಿ, ಅದು ನಮ್ಮ ಗ್ರಾಮೀಣ ಭಾಷೆಯೊಳಗೆ ಈ ದುರ್ಗವನ ಬ್ಯಾನಿ ಅಂತ ಕರಿತಿದ್ರು ಅವರು. ಏನು ಕಾಲ್ರಾ ಅದು ಬರ್ತಿದ್ಲ. ಆವಾಗ ಒಮ್ಮೊಮ್ಮೆ ಒಂದೊಂದು ಪೂರಾ ಮನೆಗೆ ಮನೆನ ಖಾಲಿ ಆದದ್ದೂ ಆಗ್ಯಾವ, ಊರಿಗೆ ಊರ ಖಾಲಿ ಆಗು ಪ್ರಸಂಗನೂ ನಡೆದವನು. ಏನ್ರಿ,
ಆವಾಗೇನಾಯ್ತು, ಈ ಶಾಂತವನ ತವರು ಮನಿ ಏನು ತುಂಬಿದ ಮನಿ ಇತ್ತಲ್ಲ, ಅಲ್ಲೊಂದು ಕಾಲ್ರ ಬ್ಯಾನೆ ಬಂದು ಹೊಕ್ಕರ ನಿಮಗೆ ಹೇಳ್ತೂ ಮನೆಯೆಲ್ಲ ಖಾಲಿ ಆಯ್ತು. ತಾಯಿ ತಂದೆ ನಾಲ್ಕು ಮಂದಿ ಅಣ್ಣಗಳು ಅಣ್ಣನ ಹೆಂಡ್ರು ಮಕ್ಕಳು ಅದೇನೋ ಒಬ್ಬರನ್ನ ಮಣ್ಣು ಮಾಡಿ ಬರೋಟಿಗೆ ಇನ್ನೊಬ್ಬ ಸತ್ತು ಕುಂಡ್ರು. ಅಷ್ಟು ಭಯಂಕರ ಕಾಲ್ರ ಬ್ಯಾನೆ ಹೊಕ್ಕ ಬಿಡ್ತು. ಕಡೀಕ ನಿಮಗೆ ಹೇಳ್ತೀನಿ ರೀ, ಶಾಂತವನ ಅಣ್ಣನ ಮಗ ಒಬ್ಬ ಉಳಿದ, ಇಡೀ ಮನೆತನದೊಳಗೆ ಒಬ್ಬ ಉಳಿದಿದ್ದ. ಆವಾಗ ಇವರು ಎಲ್ಲ ಬಂದಿದ್ದರು, ಭಾಳ ಹತ್ರು ಭಾಳ ಹತ್ರು, ಏನಿದು ನನ್ನ ತವರು ಮನೆ ಹಿಂಗಾತು ಅಂತ ಶಾಂತವಾತ್ಲು. ಊರು ಮಂದಿ ಎಲ್ಲ ಕೂಡಿದರು. ಆವಾಗ ಅದದಾತು ಬರೇ ಒಂದು ಹುಡುಗ ಉಳಿತ್ಲ. ಆವಾಗ ಹಿರಿಯರು ಏನಂದರು, ಏ ಶಾಂತಪ್ಪ ಬಾಯಿ, ಶಾಂತವ್ವ ನೀನು ಬಾರುವ ಅಂಥೇಳಿ ದೊಡ್ಡ ಮನೆತನ. ತಾಯಿ ತಂದೆ ಎಲ್ಲರೂ ಹೋದರು. ಗಂಡಾಪಟಿ ಆಸ್ತಿ ಐತಿ, ಹೊಲ ಐತಿ. ಏ ಶಾಂತಪ್ಪ ನಿನ್ನ ಮಗನ ಕರ್ಕೊಂಡಿಕ್ಯಾರಿ, ನಿನಗೂ ಒಂದು ಮಗ ಐತಿ. ಇಡೀ ಮನೆತನದ ಒಂದು ಅಂಶದ ಕುಡಿ ಅಂದ್ರೆ ಒಂದು ಹುಡುಗ ಉಳಿದತಿ. ಆ ಹುಡುಗನ ಜೋಪಾನ ಮಾಡ್ಕೋತ ಹುಡುಗ ದೊಡ್ಡವಾಗೋ ತನಕ, ಅವನ ಲಗ್ನ ಆಗೋ ತನಕ ನೀವು ಗಂಡ ಹೆಂಡತಿ ಮಗನ ಕರ್ಕೊಂಡು ಇಲ್ಲೇ ಇದ್ದಕ್ಯಾರೆ ಬಾಳೆ ಮಾಡ್ರಿ, ಹೊಲ ಮನೆ ನೋಡ್ಕೊಂಡು ಹೋಗ್ರಿ ಅಂತ ಊರು ಹಿರಿಯರು ಕಳಕಳಿಯಿಂದ ಹೇಳಿದರು. ಆವಾಗ ಅವನು ಶಾಂತಪ್ಪ ಮಾನವೀಯ ದೃಷ್ಟಿಯಿಂದ ಹಂಗಾರ ಇರ್ತಾನೆ ಹೇಳ್ರಿ ಅನ್ಬೇಕ್ರಲ್ಲ, ಅವೇನು ಅನ್ಬೇಕ್ರಿ, ಏ ಬೀಗರ ಮನೆಯಾಗ ಬಂದು ಬೀಳಾಕ ನಾವೇನು ಅಟ್ಟು ದಿಕ್ಕೆಟ್ಟಿವೇನಂದವು, ಮನೆಯಾಗ ಏನು ಇಲ್ಲ, ಮತ್ತೆ ಒಂದು ಉಪಾಸ ಎರಡು ಉಪಾಸ ಸಾಯ್ತಿದ್ದ, ಇವರ ಕಾಳು ಕಡಿ ತಂದು ಕೊಟ್ಟು ಹೋಗ್ತಿದ್ರು, ಅದನ್ನು ಬಿಟ್ಟು ಹೇ ಬೀಗರ ಮನೆಯಾಗ ಬಂದಿರ್ತಾರೇನ್ರಿ, ಅಟ್ಟು ನಾವು ದಿಕ್ಕೆಟ್ಟಿವೇನ್ರಿ ಅಂದ. ಹಂಗಾರ ಅವ್ರು ಅಂದರು, ಹಂಗಾರೆ ಹಿಂಗಾರ ಮಾಡ್ರಿ, ಈ ಹುಡುಗನ ಕರ್ಕೊಂಡು ಹೋಗ್ರಿ, ಇದ್ರ ಜ್ವಾಪಾನ ಮಾಡೋರು ಯಾರು ಅದಾರೆ, ಯಾರು ತಂದೆ ಇಲ್ಲ ತಾಯಿ ಇಲ್ಲ ಪರದೇಶಿ ಕೂಸ, ಊರಾನವ್ರು ಹೆಂಗೆ ಜ್ವಾಪಾನ ಮಾಡ್ತಾರಪ್ಪ, ನೀವು ಸಂಬಂಧಿಕರು ಅದೀರಿ, ನೀವು ಕರ್ಕೊಂಡು ಹೋಗ್ರಿ ಅಂತ ಊರು ಹಿರಿಯರು ಹೇಳಿದ್ರೆ ಅವ ಅದಕ್ಕಾರ ಏನನ್ಬೇಕ್ರಿ, ನಾವ ಒಂದು ಉಪವಾಸ ಎರಡು ಉಪವಾಸ ಸಾಯಾಕತ್ತೀವು, ಇದನ್ನೇನು ಜ್ವಾಪಾನ ಮಾಡೋನು ಅಂದವ. ಶಾಂತಪ್ಪ ಹೆಂಡತಿ ಸುಮ್ಮ ಕೂತಿದ್ಲು. ಕಡೆಗೆ ಹಿರಿಯರು ಏನಂದ್ರು, ಶಾಂತಪ್ಪ ಮತ್ತೆ ಮಾಡೋದು ಹೆಂಗೋ ಇನ್ನ ಅಂತ ಹೇಳಿ, ಅದ್ರಾಗ ಒಬ್ಬ ಹಿರಿಯ ಏನಂದ, ನೋಡು ಈ ಹುಡುಗನ ಒಟ್ಟು ಜೋಪಾನ ಮಾಡಬೇಕು, ಇದು ಒಂದಕ್ಕೆ ವಂಶದ ಕುಡಿ ಉಳಿದತಿ, ಅದಕ್ಕೆ ಹಿಂಗೆ ಮಾಡ್ತೀಯನ, ನಾವು ಆಸ್ತಿ ಹೊಲ ಮನಿ ಎಲ್ಲ ನಾವು ಮಾರಾಟ ಮಾಡ್ತೀವಿ, ಯೋಗ್ಯ ಧಾರಣೆಯಿಂದ ಅದನ್ನು ತಗೋತೀವಿ, ನಿನಗೆ ರೊಕ್ಕ ನಿನಗೆ ಗಂಟು ಕೊಡ್ತೀವಿ, ಆ ಹುಡುಗನು ಕೊಡ್ತೀವಿ, ನೀ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗಿ ನೀ ಏನು ಮಾಡು, ಈ ಹುಡುಗ ದೊಡ್ಡವ ಆಗುವ ತನಕ ಈ ಸಂಪತ್ತು ಊಟ ಮಾಡು, ಈ ಹುಡುಗ ದೊಡ್ಡವ ಆದ ಬಳಿಕ ಲಗ್ನ ಮಾಡು, ಲಗ್ನ ಮಾಡಿದ ಬಳಿಕ ಉಂಡ ತಿಂದು ಎಟ್ಟು ಉಳಿತೈತ್ಲ ಅವ್ರ ಆಸ್ತಿ, ಅದನ್ನು ಲಗ್ನ ಆದ ಕೂಡಲೇ ಅವ್ನಿಗೆ ಕೊಟ್ಟು ಕ್ಯಾರೆ ಕಡ್ಯಾಕ ಇಡಪ್ಪ ಇಟ್ಟಾರ ಮಾಡು ಅಂತ ಅಂದಾಗ, ಮತ್ತು ಹಿರಿಯರೆಲ್ಲ ಕೂಡಿ ಹೇಳ್ತಿರಪ್ಪ ಅಂದ್ರೆ ಇಟ್ಟು ಮಾಡಂದ್ರೆ ಮಾಡ್ತೀವಿ ಅಂದವ. ಹಿರಿಯರ ಮೇಲೆ ಉಪಕಾರ ಮಾಡಿದ್ರಿ ನೀವು, ನೀವೆಲ್ಲ ಊರು ಹಿರಿಯರು ಹೇಳ್ತಿರಪ್ಪ ಅಂದ್ರೆ ನಾವು ಮೀರಕ್ಕೆ ಬರೋಂಗಿಲ್ಲ, ಮತ್ತು ಅಷ್ಟು ಮಾಡಿದ್ರೆ ಮಾಡ್ತೀವಿ ಅಂತಂದು ಕೂಡಲೇ ಹಂಗಾರೆ ಮಾಡಪ್ಪ ಅಂಥೇಳಿ ಹಿರಿಯರು ನಿಮಗೆ ಹೇಳ್ತೂ ಇದು ಬಿದ್ದ ಮನೆತನ ಅಂಥೇಳಿ. ಒಬ್ಬ ಹೊಲ ಮನಿ ಅಗ್ಗದಿಂದ ತಗೊಳ್ಳಿಲ್ಲರಿ, ಆದರೆ ಕಿಮ್ಮತ್ತು ಮಾಡ್ತಿದ್ರು, ಅದಕ್ಕಿಂತ ಸಾವಿರ ಎರಡು ಸಾವಿರ ರೂಪಾಯಿ ಹೆಚ್ಚೇ ಕೊಡ್ತಿದ್ರು, ಹೊಲ ಮನಿ ಎಲ್ಲ ಮಾರಾಟ ಮಾಡಿದ್ರು, ಗಾಡಿದೊಳಗೆ ಸಂಪತ್ತು ತುಂಬಿದ್ರು ರೀ. ಆವಾಗ ರೊಕ್ಕ ಬೆಳಿ ರೊಕ್ಕಿದ್ದಿಲ್ಲ, ಗಾಡಿದೊಳಗೆ ಚೀಲದಾಗ ಹಾಕಿ ಆ ಹುಡುಗನ ಕೊಟ್ಟು ಕಳಿಸಿದ್ರು, ಶಾಂತವ್ವ ಕರ್ಕೊಂಡು ಹೋಗು, ನಿನ್ನ ಅಣ್ಣನ ಮಗನ ಕರ್ಕೊಂಡು ಹೋಗು, ನಿನಗೂ ಒಂದು ಮಗ ಅದ ಇದೊಂದು ಮಗ ಜೋಪಾನ ಮಾಡು ಅಂದ್ಕೊಳ್ಳಿ ಸಂತೋಷಲೇ ಕರ್ಕೊಂಡು ಬಂದರು. ಕರ್ಕೊಂಡು ಬಂದರು, ಇವು ಮೊದಲ ದುಡಿಯಾವಲ್ಲ ಈ ಸಂಪತ್ತು ಬಂದ ಕೂಡಲೆ ತೀರ ಬಿಟ್ಟ ಬಿಟ್ಟ ಬರೇ ಉಂಡಡ್ಡಾಡ್ತಿದ್ದ ಅಂತೂ ಇಂತೂ ಕಾಲಹರಣ ಆತು. ಶಾಂತವನ ಅಣ್ಣನ ಮಗ ಏನಿತ್ತಲ್ಲ ಅದು ಬರು ಹುಡುಗ ದ್ವಾಡದಾತು, ಈ ಹುಡುಗನು ದ್ವಾಡದಾತು. ಇನ್ನೇನು ಈ ಶಾಂತವನ ಮಗ ಮತ್ತು ಶಾಂತವನ ಅಣ್ಣನ ಮಗ ಇಬ್ಬರು ಕೂಡೆ ಸಾಲಿ ಹೋಗ್ತಿದ್ರು, ಕೂಡೆ ಬರ್ತಿದ್ರು, ಕೂಡೆ ಆಡ್ತಿದ್ರು, ಕೂಡೆ ಉಣ್ತಿದ್ರು, ಕೂಡೆ ಮಲಗ್ತಿದ್ರು. ಇದೆಲ್ಲ ದಿನಾಲು ನಡೆದೇ ಇತ್ತು. ಅಷ್ಟರೊಳಗನ ಕಾಲ ಹಾಂಗೆ ಗತಿಸಿ ಹೋತು. ಹುಡುಗ ದೊಡ್ಡವಾದ, ಅಣ್ಣನ ಮಗ ದೊಡ್ಡವಾದ ಆದ ಅನ್ನೋಟಿಗೆ
ಕನ್ಯಾ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಹೇಳಿಕರೆ ಜನ ಮುಂದೆ ಬಂದರು. ಲಗ್ನದ ನಿಶ್ಚಯನೂ ಆತು. ಇನ್ನು 8 ದಿವಸಕ್ಕೆ ಲಗ್ನ ಇತ್ತು. 8 ದಿವಸಕ್ಕೆ ಲಗ್ನ ಇತ್ತು. ಅಣ್ಣನ ಮಗಂದು ಶಾಂತವನ ಅಣ್ಣನ ಮಗಂದು ಇನ್ನು 8 ದಿವಸಕ್ಕೆ ಲಗ್ನ ಇತ್ತು. ಇವನ ಮಗ ಹಿಂಗೆ ಇವ್ ಉಡ್ಡಾಡ್ತಿದ್ದ, ಇವಂದೇನು ವ್ಯವಸ್ಥೆ ಆಗಿದ್ದಿಲ್ಲ. ಅದರಿಂದ ಮದುವೆ ಸಂತಿ ಮಾಡಿದರು, ಎಲ್ಲ ಮಾಡಿದರು, ಎಲ್ಲ ಮಾಡಿದರು, ಎಲ್ಲ ಮಾಡಿದರು. ಆ ಬಳಿಕ ರಾತ್ರಿ ಗಂಡ ಹೆಂಡತಿ ಮಲಗಿದಾಗ ಶಾಂತವಂತಾಳ, ಏನ್ರಿ ದೇವರ ನಮಗೇನು ಚಲೋ ಮಾಡಲಿಲ್ಲ ಅಂದ್ಲು. ಮಜಾ ನಿಮಗೆ ಹೇಳ್ತು ಯಾಕೆ ಅಂದಿವ ಶಾಂತಪ್ಪ, ಯಾಕೆ ಏನು ಮಾಡಿದ? ಇಲ್ಲ ದೇವರ ಚಲೋ ಮಾಡಲಿಲ್ಲ. ಈಗ ನಮ್ಮ ತವರು ಮನೆಯಾಗಿನ ರಗಡ ಮಂದಿದ್ದಿರಲ್ಲ, ದೇವರ ಎಲ್ಲ ಮಂದಿನೂ ಹೋದ, ತಾಯಿನೂ ಹೋದ, ತಂದೆನೂ ಹೋದ, ಅಣ್ಣುಗಳು ಆದರು, ಅಣ್ಣನ ಹೆಂಡರು ಆದರು, ರಗಡ ಹುಡುಗು ಆದು, ಎಲ್ಲಾತ್ರನು ಹೋದ, ಎಲ್ಲಾತ್ರನು ವಯು ಜೋಡಿ ಇದನ್ನೂ ಒಂದು ಓದಿದ್ದ ಅಂದರೆ ನಮಗೆಷ್ಟು ಚಲೋ ಆಗ್ತಿತ್ತು. ಇಡೀ ಆಸ್ತಿ ಎಲ್ಲ ನನಗೆ ಹಾಕಿತ್ತು, ನನ್ನ ಮಗನಿಗೇನ ಹಾಕಿತ್ತು ಅಂತ ಅಂದ್ಲು. ದೇವರ ನಮಗೇನು ಚಲೋ ಮಾಡಲಿಲ್ಲ, ಎಲ್ಲಾರನ್ನು ಹೋದ, ಇದೊಂದು ವೈರಿನ ಬಿಟ್ಟ ಅಂತ. ಅಣ್ಣನ ಮಗ ರೀ, ತವರ ಮನೆ ಒಂದ ಕುಡಿ, ಅಣ್ಣನ ಮಗ ತವರಿನ ಕುಡಿ ಉಳಿದತಿ, ಅದನ್ನು ಜೀವ ಕೊಟ್ಟು ಜ್ವಾಪಾನ ಮಾಡಬೇಕು ಅನ್ನೋದು ಬರವಾಲ್ತು. ಇನ್ನು ಲಗ್ನ ಆಗ್ತತಿ, ಲಗ್ನ ಆದ ಕೂಡಲೇ ಹಿರಿಯರು ಹೇಳಿದಂಗೆ ಇದು ಸಂಪತ್ತು ಕೊಟ್ಟು ಅವನು ಬ್ಯಾರೆ ಇಡಬೇಕಾಕತಿ, ಮತ್ತು ನಾವು ಇರುವಂಗೆ ಆದಿವು, ನಮಗೇನು ಲಾಭ ಆಗಲಿಲ್ಲ, ದೇವರ ನಮಗೇನು ಚಲೋ ಮಾಡಲಿಲ್ಲ, ಎಲ್ಲಾರನ್ನು ಹೋದ, ಇದೊಂದು ಬಿಟ್ಟ ಅತ್ತ ಅಂದರೆ ಅವನು ಶಾಂತಪ್ಪೇನು ಅನ್ಬೇಕ್ರಿ. ಅಲ್ಲ ದೇವರ ಒಯ್ಲಿಲ್ಲ ಅಂದ್ರೆ ಚಿಂತೆ ಯಾಕೆ ಮಾಡ್ತಿ, ಕಳ್ಸಾಕ ಬರ್ತೈತಿಲ್ಲ ಅಂದ. ಕಳ್ಸಾಕ ಬರ್ತೈತಿಲ್ಲ, ನೀ ಹೂ ಅಂದ್ಯಂದ್ರೆ ಇನ್ನೂ ಏನು ಘಾತ ಆಗಿಲ್ಲ, ಕಳ್ಸಾಕ ಬರ್ತೈತಿಲ್ಲ ಅಂತ ಅಂದ. ಕಳ್ಸಾಕ ಬರ್ತಿತ್ತು ಅಂತಂದ್ರೆ ಯಾರಿಗೂ ಗೊತ್ತಾಗಲಾರ್ದಂಗೆ ಕಳಿಸಿಬಿಡ್ರಿ, ನನ್ನ ತವರು ಮನೆ ಆಸ್ತಿ ಅಲ್ಲ, ನನಗಾಗಲಿ ನನ್ನ ಮಗನಿಗೆ ಆಗಲಿ ಅಂತಂದ್ಲು. ನಡಿ ಅಂದವ, ನಡಿ ಹೋಗೋನು ಅಂತ ಹೇಳ್ಯಾರೆ. ಸರ್ವಜ್ಞಾಗ ಎದ್ದು ಬರ್ತಾರ್ರಿ. ನಿಮಗೆ ಹೇಳ್ತೀನಿ ದುರಾಸೆ ಅನ್ನೋದು ಹೆಂಗೆ ಕೆಲಸ ಮಾಡ್ತೈತಿ ಅನ್ನೋದು. ಇಬ್ಬರೂ ಕೂಡಿ ಎದ್ದು ಬರ್ತಾರು, ಪಾಪ ಇಬ್ಬರೂ ಮಲಗಿದ್ರು. ಅವರು ಅವ್ರು ಎಷ್ಟು ಪ್ರೀತಿಲಿ ಇದ್ರು ಅಂತಂದರೆ, ಎಷ್ಟು ಪ್ರೀತಿಲಿ ಇದ್ರು ಅಂತಂದರೆ ಒಂದೇ ತಾಟಿನೊಳಗೆ ಊಟ ಮಾಡ್ತಿದ್ರು, ಕೂಡೇ ಶಾಲೆಗೆ ಹೋಗೋದು ಬರೋದು, ಒಂದೇ ಹಾಸಿಯಾಗಿ ಮಲಗಿದ್ರು. ಹೊತ್ಕೊಳ್ಳೋದಷ್ಟೇ, ಅವನೊಂದು ಚಾದರ ಇವನೊಂದು ಚಾದರ. ಪೂರ್ವದ ಕಡೆ ಅಣ್ಣನ ಮಗ ಮಲಗಿತ್ತು, ಪಶ್ಚಿಮದ ಕಡೆ ಶಾಂತವನ ಸ್ವಂತ ಮಗ ಮಲಗಿತ್ತು. ಇಬ್ಬರು ಬರ್ತಾರೆ, ಮಾರಿ ಮ್ಯಾಗಿನ ಚಾದರ ತೆಗೆದು ನೋಡ್ತಾರೆ. ಪೂರ್ವದ ಕಡೆ ಅಂದರೆ ತಳಗಡೆ, ಪೂರ್ವದ ಕಡೆ ಅಣ್ಣನ ಮಗ, ಪಶ್ಚಿಮದ ಕಡೆ ತಮ್ಮನ ಮಗ, ತಮ್ಮ ಮಗ ಮಲಗಿತ್ತು. ಹಂಗಾರೆ ಏನು ಮಾಡೋನು? ಏನು ಮಾಡಂಗಿಲ್ಲ, ಹೋಗುನು ಹೊರಗೆ ಹೋಗುನು. ಹಾವಿನ ತಲೆ ಜಜ್ತಾರಲ್ಲ, ಹಂಗೆ ದೊಡ್ಡ ದೊಡ್ಡ ಕಲ್ಲು ತರೂನು, ತಲೆ ಮ್ಯಾಲ ಹಾಕಿಬಿಡೋನು, ಮಣ್ಣು ಮುಚ್ಚಿಬಿಡೋನು, ಹುಡುಗ ಊರಿಗೆ ಹೋಗ್ಯಾನಂತ ಸುದ್ದಿ ಮಾಡಿಬಿಡೋನು. ತಿರುಗಿ ಬರಲಿಲ್ಲ ಅಂತಂದ್ರೆ ಮುಗಿದ ಹೋಗ್ತತಿ, ಆಸ್ತಿ ಎಲ್ಲ ನಮಗೆ ಆಕತಿ ಅಂತಂದಾಗ ನಡಿದವಳವನ ಅಂತ ಶಾಂತವನು ಹೊರಗೆ ಹೋಗ್ತಾ, ಗಂಡ ಹೆಂಡತಿ ಇಬ್ಬರು ಹೋಗ್ತಾರೆ. ಇಬ್ಬರು ಹೋಗಿ ದೊಡ್ಡ ದೊಡ್ಡ ಕಲ್ಲು ಹುಡುಕಾಡ್ಬೇಕು ಅನ್ನೋಟಿಗೆ ದೌಡು ಸಿಗಂಗಿಲ್ಲ, ಹುಡುಕಾಡ್ಕೋತು ಹೋಗೋದಕ್ಕೆ ಈ ಕಡೆ ಶಾಂತವನ ಮಗ ಇತ್ತಲ್ಲ, ಆ ಹುಡುಗ ಎಚ್ಚರ ಆಗ್ತತಿ. ಎಚ್ಚರಾಗಿ ಏ ರವಿ ಹೇಳು, ನನಗೆ ಯಾಕ್ಯಾಕೋ ಸಂಕಟ ಆದಂಗೆ ಆಗತೈತಿ, ನನಗೆ ಯಾಕ್ಯಾಕೋ ಕೆಟ್ಟ ಕನಸು ಬೀಳಾಕತ್ತೇವು, ನನಗೆ ಒಂದು ನಮೂನಿನ ಆಗಾಕತೈತಿ, ನನಗೆ ಒಟ್ಟ ನಿದ್ದೆ ಹತ್ತುವಲ್ತು, ನಿನ್ನ ಜಾಗದಾಗ ನಾ ಮಲಗತನು, ನನ್ನ ಜಾಗದಾಗ ನೀ ಮಕ್ಕಳು, ಆವಾಗರ ನನಗೆ ನಿದ್ದೆ ಹತ್ತೈತೆ ನೋಡ್ತನು ಅಂದ್ಕೊಳ್ಳೆ ಬಾರಪ್ಪ, ಮತ್ತೆ ನಿನಗೆ ಇಲ್ಲಿ ನಿದ್ದೆ ಹತ್ತಿತ್ತಂದ್ರೆ ಇಲ್ಲಿ ಮಲಗು ಅಂತ ಹೇಳ್ಯಾರೆ. ಶಾಂತವನ ಅಣ್ಣನ ಮಗ ಪಶ್ಚಿಮದ ಕಡೆ ಬಂದ, ಶಾಂತವನ ಸ್ವಂತ ಮಗ ಪೂರ್ವದ ಕಡೆ ಜಾಗ ಬದಲಿ ಮಾಡಿದರು, ಬಂದು ಮಲಗಿದರು. ಇವರು ಮೊದಲೇನು ನೋಡಿ ಹೋಗಿದ್ರಲ್ಲ ಅದ ತಲೆಯಾಗಿತ್ತು. ಇವರು ಹೋಗಿ ದೊಡ್ಡ ದೊಡ್ಡ ಕಲ್ಲು ತಂದರು,
ದೊಡ್ಡ ದೊಡ್ಡ ಕಲ್ಲು ತಂದ್ರು, ಪೂರ್ವದ ಕಡೆ ತಳಗಡೆ ಅಣ್ಣನ ಮಗ ನನ್ನ ವೈರಿ ನನ್ನ ಆಸ್ತಿ ನುಂಗ ಕೂತಾನು ಅಂತ ಹೇಳಿದ್ಯಾರೆ, ಕಲ್ಲು ಹೃದಯದ ಕಟುಕರು ಒಬ್ಬರಾದ ಕೂಡಲೇ ಒಬ್ಬರು ಹುಡುಗನ ತಲೆ ಮ್ಯಾಲ ಕಲ್ಲು ಹಾಕಿದರು. ಹುಡುಗ ಒದ್ದಾಡಕ್ಕಿತ್ತು, ಚೀರಾಡಕ್ಕಿತ್ತು, ಅಷ್ಟರೊಳಗ ಮಾರಿ ಮ್ಯಾಗಿನ ಚಾದರ್ ಹೊರಗೆ ಬಂತು. ನೋಡ್ತಾರ ತಮ್ಮ ಸ್ವಂತ ಮಗನ್ನ ಕೊಂದಿದ್ರು ಇವರು, ತಮ್ಮ ಸ್ವಂತ ಮಗನ್ನ ಕೊಂದಿದ್ರು. ಅಷ್ಟರೊಳಗೆ ಈ ಹುಡುಗ ಎದ್ಕರೆ ಓಡಾಡಕತ್ತಾನು, ಜನ ಕೂಡ್ತಾರು, ಛೀಥು ಛೀಥು ಅಂತಾರು. ಜೀವಾವಧಿ ಶಿಕ್ಷೆ ಆತು. ಗಂಡ ಹೆಂಡತಿ ಜೇಲಿನ್ಯಾಗ ಒಬ್ಬರಿಗೊಬ್ಬರು ಗ್ವಾಡಿಗೆ ಹಾದಿಕ್ಯಾರೆ ಅಳತಿದ್ರು, ನನ್ನ ಮಗನೂ ನನ್ನ ಬಿಟ್ಟು ಹಾದ, ನಾವು ಮಗನ್ನೂ ಕೊಂದಿವು, ತವ್ರ ಮನೆಯಾಗಿನ ಆಸ್ತಿ ಉಣಬೇಕಂದಿವು ಅದು ನಮಗೂ ಸಿಗಲಿಲ್ಲ, ಇದ್ದ ಸ್ವಂತ ಮಗನ್ನೂ ಕೊಂದಿವಲ್ಲ, ಏನು ದುರಾಸೆ, ಎಂಥ ಪಾಪ ಮಾಡಿದೀವಿ, ಯಾಕೆ ನಮಗೆ ಇಂಥ ದುರ್ಬುದ್ಧಿ ಬಂತು ಅಂತ ಹೇಳಿದ್ಯಾರೆ. ಸಾಯು ತನಕ ಗ್ವಾಡಿಗೆ ಹಾದ 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 ಸತ್ರು ಅಂತ ಬರ್ತದೆ. ಯಪ್ಪ ಸುಖ ಬೇಕಂತೀವಿ, ಅವರು ಸಂಪತ್ತು ಬೇಕಂದ್ರು, ಪುಣ್ಯಶ್ಯ ಫಲಂ ಇಚ್ಛಂತಿ ಪುಣ್ಯಂ ನ ಕುರುವಂತಿ ಮಾನವಾಹ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಒಬ್ಬ ಹೇಳ್ತಾನೋ, ಏನು ಜನ ಇದು ಪುಣ್ಯದ ಫಲ ಸುಖ, ಪುಣ್ಯದ ಫಲ ಸುಖ, ಸುಖ ಬೇಕಂತಾರೆ, ಪುಣ್ಯದ ಫಲ ಸುಖ ಬೇಕಂತಾರೆ, ಅದಕ್ಕೆ ಕಾರಣವಾದಂಥ ಪುಣ್ಯ ಮಾಡಂಗಿಲ್ಲ, ಪಾಪದ ಫಲ ದುಃಖ, ಯಾರಿಗೂ ದುಃಖ ಬೇಡ, ದುಃಖ ಬೇಡ ಯಾರಿಗೂ, ಯಾರೂ ಬಯಸಂಗಿಲ್ಲ, ಆದರೂ ಪ್ರಯತ್ನ ಮಾಡಿ ಪಾಪನ ಮಾಡ್ತಾರೆ, ಪಾಪದ ಫಲನ ದುಃಖ, ಪಾಪ ಬ್ಯಾಡ ಅಂತಾರೆ, ಅಂದರೆ ಪಾಪದ ಫಲ ದುಃಖ ಬ್ಯಾಡ ಅಂತಾರೆ, ಪ್ರಯತ್ನ ಪೂರ್ವಕ ಪಾಪ ಮಾಡ್ತಾರೆ. ಇವ್ರದ್ದು ಏನಾಯ್ತು ಗೊತ್ತೈತೆ, ಶಾಂತವ ಶಾಂತಪ್ಪಂದು, ಇವರಿಗೆ ಸುಖ ಬೇಕಾಗಿತ್ತು, ಸಂಪತ್ತು ಬೇಕಾಗಿತ್ತು. ನಿನಗೆ ಸುಖ ಬೇಕಾದ್ರೆ ಸಂಪತ್ತು ಬೇಕಾದ್ರೆ ಪುಣ್ಯವನ್ನೇ ಮಾಡು. ನೀ ಏನು ಮಾಡಿದಿ? ಪುಣ್ಯ ಮಾಡಲಿಲ್ಲ. ಪಾಪದ ಫಲ ದುಃಖ ನಿನಗೆ ಬ್ಯಾಡಾಗೈತಿ, ಪ್ರಯತ್ನ ಪೂರ್ವಕವಾಗಿ ಹುಡುಗನ ಕೊಂದ್ರಿ. ಪಾಪದ ಫಲ ದುಃಖ ಬ್ಯಾಡಾಗೈತಿ, ಪ್ರಯತ್ನ ಪೂರ್ವಕ ಬರೀ ಪಾಪನ ಮಾಡ್ತೀವಿ. ಪುಣ್ಯದ ಫಲ ಸುಖ ಬೇಕಂತೀವಿ, ಪುಣ್ಯ ಸ್ವಲ್ಪ ಮಾಡಂಗಿಲ್ಲ. ನಿನಗೆ ಹ್ಯಾಂಗ ಸಿಗಬೇಕು ಅಯ್ಯಪ್ಪ ಸುಖ? ಅದಕ್ಕೆ ನಿಜಗೊಂಡ್ರು ಹೇಳಿದರು, ಎಲೆ ಮನುಷ್ಯನೇ ಇನ್ಕ ಏನು ಮಾಡಿದಿ, ಮಾಡಿ ಹೋತು, ಇನ್ನು ಉದ್ಧಾರ ಆಗಬೇಕಂತೀಯಲ್ಲ ಬಾ, ಉದ್ಧಾರ ಆಗಬೇಕಂತೀಯಲ್ಲ ಬಾ, ಕೇಳು ಈ ಮಾತು ಕೇಳು, ಇನ್ಕ ಏನು ಮಾಡಿದ್ದು ಮಾಡಿ ಹೋತು, ಪಾಪ ಕರ್ಮ ಮಾಡಿ ಹೋತು, ಅದಕ್ಕೆ ಪರಿಹಾರ ಆಗೋ ಉಪಾಯ ಹೇಳ್ತನು. ಖರೆ ಇನ್ ಮ್ಯಾಲತ್ತ ನನ್ನ ಹಂತಕ್ಕೆ ಬಂದ ಬಳಿಕ ದುರಿತ ಕರ್ಮವನ್ನಲ್ಲದಿರು, ಪಾಪ ಕರ್ಮಗಳನ್ನು ಮಾಡಬೇಡ ಅಂತ ಹೇಳಿದಾಗ ಶಿಷ್ಯ ಏನಂದ, ಹಂಗಾರೆ ಪಾಪ ಮಾಡೋದು ಬೇಡ ಅಂತೀರಿ, ಹಂಗಾರೆ ಮುಂದೆ ಏನು ಮಾಡಲ್ರಿ ಅಂತ ಕೇಳಿದ. ನೀ ನಾಳೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಅಂತಂದ್ರು. ನಮಸ್ಕಾರ. ಪುಣ್ಯಾತ್ಮರೇ, ನಾಳೆ ಇದರ ಮುಂದಿನ ಚಿಂತನದ ವಾಕ್ಯ ನೋಡೋಣ. ಈಗ ಒಂದು ಸ್ವಲ್ಪ